ನಮಸ್ಕಾರ. ಪ್ರೀತಿಯ ಕಸ್ತೂರಿ ವಾಹಿನಿಯ ವೀಕ್ಷಕರಿಗೆ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಪ್ರಿಯಾ. ನಮ್ ಜೊತೆ ಎಂದಿನಂತೆ ಅಂತಾರಾಷ್ಟ್ರೀಯ ಖ್ಯಾತಿಯ ಮೈಕ್ರೋ ಆಸ್ಟ್ರಾಲಜರ್ ಜ್ಯೋತಿಷ್ಯ ಜ್ಞಾನ ನಿಧಿ ಇದ್ದಾರೆ. ಡಾಕ್ಟರ್ ದಿನೇಶ್ ಗುರುಜಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಶ್ರೀಂ ಕ್ಲೀಂ ಪದ್ಮಾವಿ ಲಕ್ಷ್ಮೀಂ ಕುರು ಕುರು ಸ್ವಾಹ. ನಮಸ್ಕಾರ ವೀಕ್ಷಕರೇ. ವೀಕ್ಷಕರೇ, ದಿನೇಶ್ ಗುರುಜರು ಕಾರ್ಯಕ್ರಮಕ್ಕೆ ಬಂದು ನಿಮ್ಮೆಲ್ಲರ ಜೊತೆ ಕೂಡ ಮಾತನಾಡ್ತಾರೆ, ಹಾಗೇನೆ ನಿಮ್ಮ ಜೀವನನ ನೀವೇ ತಿಳ್ಕೊಬಹುದು, ನಿಮ್ಮ ಜೀವನನ ನೀವೇ ರೂಪಿಸ್ಕೊಳ್ಬಹುದು. ಎಲ್ಲಾ ಕಷ್ಟಗಳ ಬಗ್ಗೆ ಆಗಿರ್ಬೋದು, ಮುಂದೆ ಬರುವಂತ ಪ್ರತಿಯೊಂದ್ರ ಬಗ್ಗೆ ಆಗಿರ್ಬೋದು ನಕ್ಷತ್ರ ನಾಡಿಯ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಇಂತ ಒಂದು ಮಹಾವಿದ್ಯೆಯನ್ನ ನೀವು ಕೂಡ ಖಂಡಿತ ಕಲಿಬೇಕು ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಗುರು ಜೊತೆ ಖಂಡಿತ ಕರೆ ಮಾಡಿ ನೀವೆಲ್ಲರೂ ಕೂಡ ಮಾತನಾಡಬಹುದು. ಜೊತೆಲಿ ವೀಕ್ಷಕರೇ, ಶುಕ್ರವಾರ ಅಂದಿದ ತಕ್ಷಣ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿ ಒಬ್ರು ಇರ್ತಾರೆ. ನಕ್ಷತ್ರ ನಾಡಿನ ಕಲ್ತು ಗುರುಜಿಯ ಬಗ್ಗೆ, ನಕ್ಷತ್ರ ನಡೆಯ ಬಗ್ಗೆ ನಮ್ ಜೊತೆಲಿ ಇವತ್ತು ಸಾಕಷ್ಟು ವಿಷಯಗಳನ್ನ ಹಂಚಿಕೊಳ್ಳೋದಕ್ಕೆ ಮೂಲತಃ ಮಂಗಳೂರಿನವರು, ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆನಂದ್ ದೇರಾಜಿ ಅವರು ನಮ್ ಜೊತೆಲಿದ್ದಾರೆ. ಸೊ ಬಿಸ್ನೆಸ್ ಮ್ಯಾನ್ ಕೂಡ ಹೌದು ಇವರು. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಆನಂದ್ ಅವರೇ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸೊ ಮೂಲತಃ ಮಂಗಳೂರಿನವರು, ಸೊ ಬೆಂಗಳೂರಲ್ಲಿ ಬಂದು ಬಿಸ್ನೆಸ್ ನ ಮಾಡ್ತಾ ಇದ್ದೀರಾ. ಸೊ ಏನ್ ಬಿಸ್ನೆಸ್ ಸರ್? ಮೇಡಮ್, ನಮ್ದು ಸೋಲಾರ್ ಬಿಸ್ನೆಸ್ ಇದೆ. ಓಕೆ. ಅದ್ರ ಜೊತೆಗೆ ಜ್ಯೋತಿಷ್ಯದ ಬಗ್ಗೆ ಮೊದಲಿಂದನೇ ಸ್ವಲ್ಪ ಆಸಕ್ತಿ ಇತ್ತು. ಇದನ್ನ ತಿಳ್ಕೊಳ್ಳೋಣ ಅಂತ ತುಂಬಾ ಪ್ರಯತ್ನ ಪಟ್ಟೆ. ಎಲ್ಲಾ ಟಿವಿ ಚಾನೆಲ್ಗಳಲ್ಲೂ ಜ್ಯೋತಿಷ್ಯದ ಬಗ್ಗೆ ತಿಳ್ಕೊಳ್ತಿದ್ದೆ. ಆಮೇಲೆ ಕೆಲವು ಬುಕ್ಸ್ ಬರ್ತವೆ, ಅದನ್ನು ಓದಿದ್ದೆ ನಾನು 90 ಡೇಸ್ ಅಲ್ಲಿ ಜ್ಯೋತಿಷ್ಯ. ಬಟ್ ಎಲ್ಲೂ ರಿಸಲ್ಟ್ ಸಿಗ್ಲಿಲ್ಲ. ಹೋಗಿದ್ರ ಮುಂಚೆ ಎಲ್ಲ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಇಲ್ಲ, ಕ್ಲಾಸ್ ಯಾವ್ದು ಅಟೆಂಡ್ ಮಾಡಿಲ್ಲ. ಹಿಂಗೆ ನಮ್ಮ ಸ್ನೇಹಿತರು ಒಬ್ಬರು ಇದ್ರು ಜ್ಯೋತಿಷಿ, ಅವ್ರ ಜೊತೆ ಅವಾಗ ಡಿಸ್ಕಸ್ ಮಾಡೋದು, ಬುಕ್ ಗಳನ್ನ ಓದೋದು ನೋಡಿದೆ. ಬಟ್ ಅದ್ರಲ್ಲಿ ಏನಂತ ನನಗೆ ರಿಸಲ್ಟ್ ಅನ್ಸಲಿಲ್ಲ. ಆಮೇಲೆ ಇದು ಕಷ್ಟ ಅನ್ಸಕ್ ಶುರುವಾಯ್ತು. ಕಷ್ಟ ಅಂತ ಅನ್ಸಕ್ ಶುರುವಾಯ್ತು. ಆಮೇಲೆ ನೆಕ್ಸ್ಟ್ ಆಪ್ಷನ್ ಬಂದಿದ್ದು ಇವಾಗ ಹೊಸದಾಗಿರೋದು ಸಂಖ್ಯಾಶಾಸ್ತ್ರ. ಅದ್ರ ಬಗ್ಗೆ ಆಸಕ್ತಿ ಇತ್ತು, ಅದನ್ನು ಸ್ವಲ್ಪ ತಿಳ್ಕೊಳಕ್ ಹೋದೆ. 1 to 9 ನಂಬರು, ಅದರಲ್ಲಿ 3 ನೆಗೆಟಿವ್, 3 ಪಾಸಿಟಿವ್, 3 ನ್ಯೂಟ್ರಲ್ ಅಂದ್ರು. ಈಸಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಆಸಕ್ತಿಯಿಂದ ನೋಡಕ್ ಹೋದೆ. ಬಟ್ ಫೈನಲಿ ರಿಸಲ್ಟ್ ಅಲ್ಲೂ ನನಗೆ ಏನು ಅನ್ಸಲೇ ಇಲ್ಲ. ಅಲ್ಲೂ ಏನು ಅನ್ಸಲಿಲ್ಲ, ಏನು ಅನ್ಸಲಿಲ್ಲ. 90 ದಿನಗಳಲ್ಲಿ ಕಲಿಲಿಕ್ಕೆ ಆಗದೆ ಇರೋದು 4 ದಿನದಲ್ಲಿ ಹೇಗೆ ಕಲ್ತ್ರಿ? ಅಂದ್ರೆ ಯಾವುದೇ ಒಂದು ವಿದ್ಯೆ ಬೇಕಂದ್ರೆ ಗುರು ಮುಖಾಂತರ ಬಂದ್ರೆ ಮಾತ್ರ ಅದು ಸಾಧ್ಯ. ಯಾಕಂದ್ರೆ ಗುರು ಇಲ್ಲ ಅಂದ್ರೆ ಆಗಲ್ಲ. ಯಾಕಂದ್ರೆ ಯಾವುದೇ ಬುಕ್ ನೀವು ಓದಿದ್ರೆ ಫಸ್ಟ್ ಹುಟ್ಟೋದು ಪ್ರಶ್ನೆ, ಇದು ಯಾಕೆ ಹೀಗೆ ಅಂತ. ಆ ಪ್ರಶ್ನೆಗೆ ಉತ್ತರ ಕೊಡ್ಬೇಕಂದ್ರೆ ಗುರು ಬೇಕಲ್ಲ. ಗುರು ಮತ್ತೆ ಗುರಿ ಎರಡು ಇರಬೇಕು ಅಂತ ಹೇಳ್ತಾರಲ್ಲ. ಖಂಡಿತ, ಖಂಡಿತ. ಓಕೆ. ಸೊ ಇವಾಗ ಮುಂಚೆ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಕ್ಷತ್ರ ನಡೆಯನ್ನ ಕೂಡ ಕಲ್ತಿದ್ದೀರಾ, ಹಾಗೆ ಸೋಲಾರ್ ಬಿಸ್ನೆಸ್ ಕೂಡ ಮಾಡ್ತಿದ್ದೀನಿ ಅಂತ ಹೇಳಿದ್ರಿ. ಸೋಲಾರ್ ಪ್ಲಾನೆಟರಿ ಸಿಸ್ಟಮ್ ನ ಕೂಡ ಕಲ್ತ್ಕೊಂಡು ಬಂದು ಇವಾಗ ಗುರುಜಿ ಮುಂದೆ ಪಕ್ಕದಲ್ಲೇ ಕೂತ್ಕೊಂಡಿದ್ದೀರಾ, ಹೇಗ್ ಅನ್ನಿಸ್ತದೆ ಸರ್ ನಿಮ್ಗೆ? ತುಂಬಾ ಖುಷಿ ಆಗುತ್ತೆ ಮೇಡಮ್, ಇದು ನಮ್ ಪುಣ್ಯ ಅನ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ನಾನು ಆಕ್ಚುಲಿ ಗುರುಜಿ ಬಗ್ಗೆ ಮಾತಾಡಬೇಕು. ಯಾಕೋಸ್ಕರ ಅಂದ್ರೆ ಗುರುಜಿ ಬಗ್ಗೆ ನನಗೆ ಖುಷಿಯಾಗಿರೋದು ಏನಪ್ಪಾ ಅಂದ್ರೆ, ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗ್ ನಾನು ತುಂಬಾ ಅಟೆಂಡ್ ಮಾಡಿದ್ದೆ, ಮತ್ತೆ ನಾನು ಕೆಲವು ಮಾರ್ಕೆಟಿಂಗ್ ಕಂಪನಿಗಳಿಗೆ ನಾನೇ ಓನ್ ಆಗಿ ಕೊಡ್ತಾ ಇದ್ದೆ. ಗುರುಜಿ ಹತ್ರ ತುಂಬಾ ಖುಷಿಯಾಗಿದ್ದು, ಎಕ್ಸಲೆಂಟ್ ಪ್ರೆಸೆಂಟರ್, ತುಂಬಾ ಚೆನ್ನಾಗಿದೆ ಆ ಪ್ರೆಸೆಂಟೇಶನ್. ಆತರ ಇರೋದಕ್ಕೆ 1 ನಿಮಿಷ ಯಾರು ನಿದ್ದೆ ಮಾಡಲ್ಲ. ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ಗುರುಜಿ ಸಾಯಂಕಾಲವರೆಗೆ ಏನ್ ಕಾರ್ಯಕ್ರಮ ಮಾಡ್ತಾರೆ, ಒಂದು ಚೂರು ಯಾರು ನಿದ್ದೆ ಬರಲ್ಲ, ಏನಾಗಲ್ಲ, ಇಂಟ್ರೆಸ್ಟ್ ಅಲ್ಲಿ ಕೇಳ್ತಾರೆ. ಯಾಕೋಸ್ಕರ ಅಂದ್ರೆ ಆ ಪ್ರೆಸೆಂಟೇಶನ್ ಆತರ ಇದೆ, ನಗ್ ನಗ್ತಾ ಖುಷಿ ಖುಷಿಯಾಗಿ ಎಲ್ರಿಗೂ ಅರ್ಥ ಆಗೋ ರೀತಿನಲ್ಲಿ ಹೇಳ್ತಾರೆ. ಇದು ಗುರುಜಿ ಹತ್ರ ನಾನು ಕಂಡಿರೋ ಪ್ಲಸ್ ಪಾಯಿಂಟ್. ಹಾಗೆ ಗುರುಜಿಗೆ ಎಷ್ಟೇ ಧನ್ಯವಾದ ಹೇಳಿದ್ರು ಕಮ್ಮಿನೇ ಇದರಲ್ಲಿ ಈ ವಿಚಾರದಲ್ಲಿ. ಗುರುಜಿ ನಾನು ಕೂಡ ಹೇಳ್ತಾ ಇರ್ತೀನಿ, ತುಂಬಾ ನೇರವಾಗಿ ಹೇಳ್ತೀರಾ ಗುರುಜಿ, ದಿಟ್ಟವಾಗಿ ನಿಖರವಾಗಿ ಹೇಳುವಂತ ಒಂದು ಸ್ವಭಾವದವರು ಗುರುಜಿಯವರು. ಗುರುಜಿ ಹತ್ರ ಪ್ರಶ್ನೆ ಕೇಳ್ಬೇಕು ಗುರುಜಿ. ಇವಾಗ ಸೋಲಾರ್ ಬಿಸ್ನೆಸ್ ಅಂತ ಹೇಳಿದ್ರು, ಸೊ ಈ ಬಿಸ್ನೆಸ್ ಮಾಡೋದಕ್ಕೆ ಸೂರ್ಯ ಗ್ರಹ ಏನಾದ್ರೂ ಸ್ಟ್ರಾಂಗ್ ಆಗಿರ್ಬೇಕಾ, ಅದ ಕಾಂಬಿನೇಷನ್ ಏನಿರಬೇಕು? ಇಲ್ಲಿ ಆಗಿನಲ್ಲಿ ನೋಡ್ತಾ ಇರೋರು ನಾವು ನೀವು, ಸೂರ್ಯ ಇಲ್ಲದೆ ಇಲ್ಲವೇ ಇಲ್ಲ. ಸೂರ್ಯ ಇಲ್ದ್ರೆ ಎಲ್ಲಿ ನಮ್ಗೆ ಬೆಳೆ ಬೆಳೆಯತಕ್ಕಂಥದ್ದು, ಗಿಡ ಮರಗಳು ಪ್ರಾಣಿಗಳೆಲ್ಲ ಸೂರ್ಯನಿಂದನೇ ಇರೋದು. ಸೂರ್ಯ ಇಲ್ಲ ಅಂದ್ರೆ ಈ ಪ್ರಪಂಚನೂ ಇಲ್ಲ, ಈ ಎಂಟೈರ್ ಸೋಲಾರ್ ಸಿಸ್ಟಮ್ ಇಲ್ಲ, ಏನೂ ಇಲ್ಲ. ದುಡ್ಡು ಬರಬೇಕು ಎಲ್ಲದಕ್ಕೂ ಸೂರ್ಯನೇ ಮುಖ್ಯ. ದುಡ್ಡು ಬರಬೇಕು ಅಂತಂದ್ರೆ ಅದು ನೀವು ಮರದಿಂದನೇ ಮಾಡೋದ ದುಡ್ಡನ್ನ. ಆ ಮರ ಬೆಳಿಬೇಕು ಅಂತಂದ್ರೆ ಸೂರ್ಯನೇ ಬೇಕು. ಇದನ್ನ ಪ್ಲಾಸ್ಟಿಕ್ ಮಾಡ್ಕೋಬೇಕಷ್ಟೇ. ಓಕೆ, ಯಾವ್ದಾದ್ರು ಕೂಡ ಒಂದು ಕ್ರಯ ವಿಕ್ರಯ ದುಡ್ಡು ಬರ್ತಕ್ಕಂಥದ್ದು. ನಾವು ಏನೇ ಮಾಡಿದ್ರು, ಬಿಸ್ನೆಸ್ ಮಾಡಿದ್ರು, ಎಷ್ಟೊಂದು ಜನ ವ್ಯಾಪಾರದಲ್ಲಿ ಇರ್ತಾರೆ, ದಿನಸಿ ವ್ಯಾಪಾರದವ್ರು ಇರ್ತಾರೆ, ಮತ್ತೆ ಬೇರೆ ಬೇರೆ ವ್ಯಾಪಾರದವ್ರು, ಅದೆಲ್ಲ ಬೆಳಿಬೇಕಲ್ಲ ನಾವು. ಆ ಬೆಳೆದೇ ತಗೊಂಡ್ಬೇಕು ಪ್ರೊಡಕ್ಷನ್, ಎಲ್ಲ ಪ್ರೊಡಕ್ಷನ್ ಮೇಲೆ. ಈ ಪ್ರೊಡಕ್ಷನ್ಗೆ ಮೂಲನೇ ಸೂರ್ಯ. ಅದಕ್ಕೆ ಆ ಸೂರ್ಯನ್ಗೆ ಅಷ್ಟು ಪವರ್ ಇದೆ. ಅದಕ್ಕೆ ನಾವು ಅದನ್ನ ದೇವರಾಗಿ ನಾವು ಭಾವಿಸ್ಬೇಕು ಯಾವಾಗ್ಲೂ ಅಷ್ಟೇ. ಅದನ್ನೇ ನಾನು ಯಾವಾಗ್ಲೂ ಹೇಳೋದು, ಬೇರೆಯವರು ಏನೋ ನಾವು ನಂಬಲ್ಲ, ಸೂರ್ಯ ಇದೆ ಅಲ್ಲಿದೆ. ಬಟ್ ಅದರಿಂದ ನಾವು ಎಷ್ಟು ಪವರ್ ಡ್ರಾ ಮಾಡ್ತಾ ಇದೀವಿ, ಆ ಪವರ್ ಇಂದ ನಾವು ಎಷ್ಟು ಯೂಸ್ ಮಾಡ್ತಾ ಇದೀವಿ, ನಾವು ಎಷ್ಟು ನಮಗೆ ಶಾಖ, ನಮ್ಮ ಬ್ಲಡ್ ಅಲ್ಲಿ ನಮ್ಮ ದೇಹದಲ್ಲಿ ಬಿಸಿ ಇತ್ತು ಅಂತಂದ್ರೆ ಅದು ಸೂರ್ಯನ ಕಾರಣ. ನಮ್ಮ ದೇಹದಲ್ಲಿ ಟೆಂಪರೇಚರ್ ಇದೆ ಅಂತಂದ್ರೆ ಅದು ಸೂರ್ಯನ ಕಾರಣದಿಂದನೇ ಟೆಂಪರೇಚರ್ ಇರತಕ್ಕಂಥದ್ದು. ಟೆಂಪರೇಚರ್ ಇಲ್ಲ ಅಂದ್ರೆ ಕೋಲ್ಡ್ ಆಗ್ಬಿಟ್ರೆ ವಿ ಆರ್ ಡೆಡ್ ಆಕ್ಚುಲಿ.
ಅದು ಎಷ್ಟು ನಮಗೆ ಸಮತೋಲನವಾಗಿದೆ ಅಂತಂದ್ರೆ ಡೇ ಅಂಡ್ ನೈಟ್ ಹೆಂಗಾಗುತ್ತೆ ಅಂದ್ರೆ ನೈಟ್ ಕೂಲ್ ಆಗುತ್ತೆ, ಮಾರ್ನಿಂಗ್ ಡೇ ಆಗುತ್ತೆ. ನಮ್ಮ ಬಾಡಿನ ಈಕ್ವಿಲಿಬ್ರಿಯಂ ಸ್ಟೇಟ್ ಅಲ್ಲಿ ಸೂರ್ಯ ಇಡ್ತಾನೆ. ನಾವು ರೂಮಲ್ಲಿ ಇರ್ಬೋದು, ಎಲ್ಲ ಇರ್ಬೋದು, ಬಟ್ ಶಾಖ ಬಂದೇ ಬರುತ್ತೆ ಒಳಗಡೆ, ರೇಸ್ ಪಾಸ್ ಆಗೇ ಆಗುತ್ತೆ. ಅದಕ್ಕೆ ಅನ್ಸುತ್ತೆ ಗುರುಜಿರ ಸಪ್ತಮಿ ಆಗಿರ್ಬೋದು, ಸಂಕ್ರಾಂತಿ ಆಗಿರ್ಬೋದು, ಸೂರ್ಯನೇ ಮುಖ್ಯ ದೇವರಾಗಿ. ಹೌದೌದೌದು, ಸೂರ್ಯನ ವಾಸ್ತು ರೀತಿನ ನಾನೊಂದು ಹೇಳ್ಬೇಕು, ಬಟ್ ಸ್ವಲ್ಪ ಸ್ವಲ್ಪ ನಾಚಿಕೆ ಬಿಟ್ಟು ಹೇಳ್ತೀನಿ. ಹಿಂದಿನ ಕಾಲದಲ್ಲಿ ಆಚೆ ಇದರಲ್ಲಿ ಬೈಲಲ್ಲಿ ಮೂತ್ರ ವಿಸರ್ಜನೆ ಮಲ ವಿಸರ್ಜನೆ ಮಾಡ್ತಾ ಇದ್ರು. ಹೌದು, ಅವ್ರು ಬೆಳಿಗ್ಗೆ 6 ಗಂಟೆಗೆ ಹೋಗೋರು. ಹೋಗ್ಬೇಕಾದ್ರೆ ಉತ್ತರ ದಿಕ್ಕು ಪೂರ್ವ ದಿಕ್ಕು ನೋಡ್ಕೊಂಡು ಮಾಡೋರು ಯಾವಾಗ್ಲೂ. ಯಾವಾಗ್ಲೂ ಸೂರ್ಯ ಹುಟ್ಟಿದಾಗ ಸ್ವಲ್ಪ ಬೇಜಾರಾಗೋದು, ಏನಪ್ಪ ನಾವು ಸೂರ್ಯ ಅನ್ನ ಕೊಡ್ತಕ್ಕಂಥ ಸೂರ್ಯನ ಅಲ್ಲಿ ಮುಂದೆ ನಾವು ಮೂತ್ರ ವಿಸರ್ಜನೆ ಮತ್ತೆ ಮಲ ವಿಸರ್ಜನೆ ಮಾಡ್ತಾ ಇದೀವಿ ಅಂತ ಹೇಳಿ ಮತ್ತೆ ಆ ಕಡೆ ತಿರುಗಿದ್ರು, ಪಶ್ಚಿಮಕ್ಕೆ ತಿರುಗಿದ್ರು. ನಾವು ಸೂರ್ಯನಿಗೆ ಬೆನ್ನು ಮಾಡ್ತಾ ಇದೀವಿ ಅಂತ ಹೇಳಿ ಅವೆರಡೂ ಬೇಡ ಅಂತ ಹೇಳಿ ದಕ್ಷಿಣ ಮತ್ತೆ ಉತ್ತರ ಮತ್ತೆ ದಕ್ಷಿಣ ಕೂತ್ಕೊಂಡ್ರು. ಅಲ್ಲಿಂದ ಶುರು ಆಗಿರೋದು ಈ ವಾಸ್ತು. ವಾಸ್ತುಲಿ ಟಾಯ್ಲೆಟ್ ಹೆಂಗಿರ್ಬೇಕು ಅಂತಂದ್ರೆ ಉತ್ತರ ಮತ್ತೆ ದಕ್ಷಿಣಕ್ಕೆ ಇರಬೇಕು ಅಂತ ಅವತ್ತಿಂದ ಬಂದಿರತಕ್ಕಂಥದ್ದು. ಸೂರ್ಯನಿಗೆ ಒಂದು ಬೆಲೆ ಕೊಡೋದು, ಇಲ್ಲಿ ಅರ್ಥ ಮಾಡ್ಕೋಬೇಕು ನಾವೆಲ್ಲ. ವೈ ಎಲ್ಲದಕ್ಕೂ ಸೈಂಟಿಫಿಕ್ ರೀಸನ್ ಇದೆ. ಸೂರ್ಯನ ಬಾಗ್ಲು ಅಂತಾರೆ, ಸೂರ್ಯನ ನೋಡ್ಕೊಂಡು ನಾವು ಆಕ್ಚುಲಿ ಒಂದು ಟಾಯ್ಲೆಟ್ ಮಾಡೋದಾಗ್ಲಿ ಎಲ್ಲ ಮಾಡಬಾರ್ದು, ಯಾಕಂದ್ರೆ ಅದಕ್ಕೊಂದು ರೆಸ್ಪೆಕ್ಟ್ ಕೊಟ್ಟಂಗಷ್ಟೇ. ಅದಕ್ಕೆ ಅದರ ವಿರುದ್ಧವಾಗಿ ಸ್ಟ್ರೈಟ್ ಆಗಿ ನಾವೇನ್ ಮಾಡ್ತೀವಿ, ನಾರ್ತ್ ಮತ್ತೆ ಸೌತ್ ಡೈರೆಕ್ಷನ್ ಅಲ್ಲಿ ನಾವು ಒಂದು ಲ್ಯಾಬೋರೇಟರಿ ಯೂಸ್ ಮಾಡ್ತಕ್ಕಂಥದ್ದು ಮಾಡ್ತೀವಿ. ಸೊ ಸೂರ್ಯ ಎಷ್ಟು ಇಂಪಾರ್ಟೆಂಟು, ಇವ್ರು ಮಾಡ್ತಕ್ಕಂಥ ಸೋಲಾರ್ ಬಿಸ್ನೆಸ್ ಎಷ್ಟು ಇಂಪಾರ್ಟೆಂಟು. ಈಗ ಕರೆಂಟ್ ಇಲ್ಲ, ಈಗ ಕರೆಂಟ್ ಇಲ್ಲ ಅಂದ್ರೆ ನೀರು ಅದೇನೋ ಮಾಡ್ತಾರೆ, ಅದು ಅದರ ಸೋಲಾರ್ ಇಂದಾನೆ ಬರ್ತಕ್ಕಂಥದ್ದು. ಸೋಲಾರ್ ಪ್ಯಾನಲ್ಸ್ ಆಗ್ತಾ ಇದ್ರೆ ಎಲ್ಲ ಕಡೆ. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಸೋಲಾರ್ ಕಾರ್ಸ್ ಬರ್ತಾ ಇದೆ ಅಲ್ವಾ. ಸೊ ನಮಗೆ ಪೆಟ್ರೋಲ್ ಮೇಲೆ ಅವಲಂಬನೆ ಇರೋದೆ ಇಲ್ಲ ಮುಂದೆ. ಸೋಲಾರ್ ಎನರ್ಜಿನ ನನ್ಗೆ ಗೊತ್ತಿರೋಂಗೆ, ನಾನು ಯಾವ್ದೋ ಒಂದು ಆರ್ಟಿಕಲ್ ಓದ್ತಾ ಇದ್ದೆ, ವಿ ಹ್ಯಾವ್ ಯೂಸ್ ಜಸ್ಟ್ ಲೆಸ್ ದನ್ 2%. 2% ಗಿನ ಕಮ್ಮಿ ಯೂಸ್ ಮಾಡ್ತಾ ಇದೆ ಸೋಲಾರ್ ಎನರ್ಜಿನ. ಆ ಎನರ್ಜಿನ ಏನಾದ್ರು ನಾವು 100% ಯೂಸ್ ಮಾಡ್ಬಿಟ್ರೆ ನಮ್ಗೆ ವಿದ್ಯುತ್ ಶಕ್ತಿ ಕೊರತೆನೇ ಇರೋದಿಲ್ಲ, ಯಾವ್ದು ಇರೋದಿಲ್ಲ. ಮಳೆನೂ ಬರ್ಸ್ಬೋದು ಸೋಲಾರ್ ಎನರ್ಜಿಯಿಂದ, ಖಂಡಿತ ಬರ್ಸ್ಬೋದು. ಬಟ್ ಅದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಟೆಕ್ನಾಲಜಿ ಸ್ವಲ್ಪ ಅಲ್ಲಿಗೆ ಹೋಗ್ಬೇಕಷ್ಟೇ. ಸರಿ ಗುರುಜಿ, ಯಾಕಂದ್ರೆ ಸೂರ್ಯ ನಮ್ಮ ಜಗತ್ತಿಗೆ ಬೆಳಕನ್ನ ಕೊಡ್ತಾ ಇದೆ. ನೀವು ನಕ್ಷತ್ರ ನಾಡಿಯ ಮುಖಾಂತರ ಸಾಕಷ್ಟು ವಿದ್ಯಾರ್ಥಿಗಳ ಜೀವನದಲ್ಲಿ ಬೆಳಕನ್ನ ತಂದ್ಕೊಡ್ತಿದ್ದಾರೆ ಗುರುಜಿ ಅಂತಾನೆ ಹೇಳ್ಬೋದು. ಹಾಗೆ ವೀಕ್ಷಕರೇ ನೋಡ್ತಾ ಇದ್ದೀರಾ, ಸಾಕಷ್ಟು ವಿಷಯದಲ್ಲಿ ಆಸಕ್ತಿ ಇಟ್ಕೊಂಡು, ಆಸ್ಟ್ರಾಲಜಿಲಿ ಆಸಕ್ತಿ ಇಟ್ಕೊಂಡು ಎಲ್ಲವನ್ನು ಬಿಟ್ಟು ನಕ್ಷತ್ರ ನಾಡಿನ ಕಲಿತು ಆನಂದ್ ಅವರು ನಮ್ಮ ಪಕ್ಕದಲ್ಲೇ ಕೂತಿದ್ದಾರೆ. ಸೊ ನೀವು ಕೂಡ ನಿಮ್ಮ ಬಿಸ್ನೆಸ್ ಚೆನ್ನಾಗಬೇಕು ಅಥವಾ ನಿಮ್ಮ ಮದುವೆ ವಿಷಯದಲ್ಲಿ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲಿ ಉನ್ನತಿಯನ್ನ ಕಾಣಬೇಕು, ಕಷ್ಟಗಳಿಂದ ಸ್ವಲ್ಪ ದೂರ ಇರಬೇಕು ಅಂತ ಇದ್ರೆ ಬಂದು ನಕ್ಷತ್ರ ನಾಡಿನ ಕಲಿಯಿರಿ. ಆಗಸ್ಟ್ 19ಕ್ಕೆ ಹೈಯರ್ ಕ್ಲಾಸಸ್ ಬೆಂಗಳೂರಿನಲ್ಲಿ ಗುರುಜಿ ತಗೊಳ್ತಾ ಇದ್ದಾರೆ. ಸೊ ನಕ್ಷತ್ರ ನಾಡಿ ಕಲ್ತಿರೋರು ಬಂದು ಪ್ರಶ್ನೆಗಳಿದ್ರೆ ಅಡ್ವಾನ್ಸ್ ಸಬ್ಜೆಕ್ಟ್ಸ್ ನ ಈ ಕ್ಲಾಸಸ್ ಅಲ್ಲಿ ಕಲಿಯಬಹುದು. ಸೆಪ್ಟೆಂಬರ್ 2 ಹಾಗೂ 3 ಹುಬ್ಳಿಯಲ್ಲಿ. ಸೊ ಹುಬ್ಳಿಯ ಜನ ಎಲ್ಲರೂ ಕೂಡ ತುಂಬಾ ಪ್ರೀತಿ ವಿಶ್ವಾಸ ಇರುವಂತಹ ಜನ. ಸೊ ಸಾಕಷ್ಟು ಬಾರಿ ಬಂದು ಕಲ್ತಿದ್ದೀರಾ, ಮತ್ತೆ ಆಸಕ್ತಿ ಇರೋರು ಬಂದು ಕಲೀರಿ ಅಂತ ಹೇಳ್ತಾ ಸಾಕಷ್ಟು ಜನ ಗುರುಜಿ ಕಾಲರ್ಸ್ ವೇಟ್ ಮಾಡ್ತಾ ಇದಾರೆ. ಒಬ್ರು ಕಾಲರ್ ಮಾತಾಡ್ಸೋಣ. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಹುಟ್ಟಿರೋ ದಿನಾಂಕ ಕೇಳ್ಬೇಕಿತ್ತು. ಹುಟ್ಟಿರೋ ದಿನಾಂಕ 2nd May 1998. 2nd May 1998 ಅಲ್ವಾ? ಟೈಮಿಂಗ್ಸ್ ಏನು? 8:45 PM. ಸರಿ. ಹುಟ್ಟಿರುವಂತ ಸ್ಥಳ ದಾವಣಗೆರೆ. ದಾವಣಗೆರೆ. ಪ್ರಶ್ನೆ ಏನಿತ್ತು? ಎಜುಕೇಶನ್ ಕರಿಯರ್ ಬಗ್ಗೆ ಕೇಳ್ಬೇಕಿತ್ತು. ಓಕೆ, ಸರಿ. ಆರ್ಕಿಟೆಕ್ಚರ್ ಫಸ್ಟ್ ಇಯರ್ ಆಯ್ತು. ಮಾತಾಡಿ ಗುರುಜಿ, ಮಾತಾಡ್ತಾರೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಕರ್ನಾಟಕ ರಾಶಿ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ. ಬುಧ ದೇಶ ನಡೀತಾ ಇದೆ. ಬುಧ ದೇಶದಲ್ಲಿ ಇವಾಗ ಪ್ರಸ್ತುತ ಚಂದ್ರಭುಕ್ತಿ ನಡೀತಾ ಇದೆ. ಬುಧ ಮತ್ತೆ ಚಂದ್ರ ಹೇಗಿದೆ ಅಂತ ನೋಡೋಣ. ಬುಧ 4:8:11 ನೋಡಿ, ಯಾವಾಗ್ಲೂ ಹೇಳ್ತಾ ಇರ್ತೀನಿ ನನ್ನ ಸ್ಟೂಡೆಂಟ್ಸ್ ಹೇಳ್ತಾನೆ, 4:11 ಬಂದ್ರೆ ಆರ್ಕಿಟೆಕ್ಟ್ ಆಗ್ತಕ್ಕಂಥದ್ದು, ಸಿವಿಲ್ ಇಂಜಿನಿಯರಿಂಗ್ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಮಾಡ್ತೀರಾ. 5:11 ಬೇರೆ ಬಂದಿದೆ. ಜ್ಯೋತಿಷ್ಯ ಕಲ್ತು ಬಿಡಿ, ವೀಕ್ಷಕರೇ ಹೇಳ್ತಾ ಇದ್ದೀನಿ, ಜ್ಯೋತಿಷ್ಯ ಕಲ್ತು ಬಿಡಿ, ತುಂಬಾ ಈಸಿ. ನಕ್ಷತ್ರ ನಾಡಿ ಕಲ್ತು ಬಿಡಿ, ಕಾಂಬಿನೇಷನ್ ಮೇಲೆ ನಾವು ಹೇಳ್ತಕ್ಕಂಥದ್ದು ತುಂಬಾ ಅದ್ಭುತವಾಗಿದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಬುಧ ದೇಶ ನಡೀತಾ ಇದೆ ಈಗ. ಮುಂದೆ ಬರ್ತಕ್ಕಂಥದ್ದು ಚಂದ್ರ ಆದ್ಮೇಲೆ ಕುಜ. ಎಲ್ಲಾ ವಿಚಾರದಲ್ಲಿ ಸ್ವಲ್ಪ ಚೆನ್ನಾಗಿದೆ. ಸ್ವಲ್ಪ ಇವಾಗ ಓದೋದ್ರಲ್ಲಿ ಒಂದ್ ಸ್ವಲ್ಪ ಟಫ್ ಆಗುತ್ತೆ, ಒಂದ್ ಚೂರ್ ಟಫ್ ಆಗುತ್ತೆ. ಎರಡೂ ಹೇಳದ್ನಲ್ಲಮ್ಮ, ಎರಡೂ ಹೇಳ್ತಾ ಇದ್ದೀನಿ. ನಮ್ಗೆ ಒಂದು ಜಾತಕ ಕೊಟ್ಬಿಟ್ರೆ ನೀವು ಸೈಲೆಂಟ್ ಆಗಿ ಕೇಳ್ತಾ ಇರ್ಬೇಕಷ್ಟೇ. ಯಾಕಂದ್ರೆ 3:12 ಚಂದ್ರನಲ್ಲಿ ಬರ್ತಾ ಇದೆ. ಮುಂದೆ ಬರ್ತಕ್ಕಂಥ ಚಂದ್ರನಲ್ಲೂ ಸ್ವಲ್ಪ 5:6:12 ಬರ್ತಾ ಇದೆ. ಬಟ್ ಏನು ಯೋಚನೆ ಮಾಡಬೇಡಿ, ಸ್ವಲ್ಪ ದಿವಸದ ಮಟ್ಟಿಗೆ ಮಾತ್ರ ಈ ಪ್ರಾಬ್ಲಮ್. ಯಥೇಚ್ಛವಾಗಿ ಓಂ ಹ್ರೀಂ ಐಂ ಹ್ರೀಂ ನಮಃ, ಮತ್ತೊಮ್ಮೆ ಹೇಳ್ತೀನಿ, ಓಂ ಹ್ರೀಂ ಐಂ ಹ್ರೀಂ ನಮಃ ಅಂತ 108 ಸತಿ ಬೆಳಿಗ್ಗೆ, 108 ಸತಿ ಸಾಯಂಕಾಲ. ಅದ್ರ ಜೊತೆಗೆ ಪೆರಿಡಾಟ್ ಅಂತ ಉಂಗುರ ಸಿಗುತ್ತೆ. ಆ ಪೆರಿಡಾಟ್ ಅಂತ ಉಂಗುರ ಧರಿಸ್ಕೊಳ್ಳಿ, ನಮ್ಮ ಆಫೀಸಲ್ಲೂ ತರಿಸ್ಕೋಬಹುದು, ಇಲ್ಲ ನಿಮ್ಗೆ ಯಾರು ಗೊತ್ತಿದ್ರೆ ಅಲ್ಲಿ ಧರಿಸ್ಕೋಬಹುದು, ಏನ್ ತೊಂದರೆ ಇಲ್ಲ. ಅದ್ರ ಜೊತೆಗೆ ಕೈಲಾಶಂತ್ರ ಮನೇಲಿ ಸ್ಥಾಪನೆ ಮಾಡಿ, ತುಂಬಾ ಚೆನ್ನಾಗಿ ಓದ್ತೀರಾ. ಬುಧ ದೇಶ ಆದ ನಂತರ ಕೇತುನಲ್ಲಿ ಬಹಳ ಒಂದು ಒಳ್ಳೆ ಕಂಪನಿ ಇರ್ತೀರಾ, ಮತ್ತೆ ನೀವೇ ಓನ್ ಆಗಿ ಮಾಡ್ತಕ್ಕಂಥ ಸಾಧ್ಯತೆನೂ ಹೆಚ್ಚಾಗಿದೆ. ಒಳ್ಳೇದಾಗ್ಲಿ.
ಧನ್ಯವಾದಗಳು ಕರೆ ಮಾಡಿದಕ್ಕೆ ಅಂತ ಹೇಳ್ತಾ, ಹಾಗೆ ಕೈಲಾಶಂತ್ರವನ್ನ ಕೂಡ ನೀವು ಸ್ಥಾಪನೆ ಮಾಡಬಹುದು. ಗುರುಗಳು ಕೂಡ ತಿಳಿಸ್ಕೊಟ್ಟಿದ್ದಾರೆ ಗುರುಜಿ ಅವರು, ಮುಂದಿನ ಸಂಚಿಕೆಗಳಲ್ಲಿ ಖಂಡಿತ ಈ ಸ್ಟೋನ್ ಗಳ ಮಹತ್ವವನ್ನ ತಿಳಿಸ್ಕೊಡ್ತಾರೆ. ಯಾವ ಒಂದು ಗ್ರಹಕ್ಕೆ ಯಾವ ಒಂದು ರಾಶಿಗೆ ಯಾವ ಸ್ಟೋನ್ ಅನ್ನ ಹಾಕೊಂಡ್ರೆ ಒಳ್ಳೇದಾಗತ್ತ, ಲೈಕ್ ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ ಅಂತ ಹೇಳಿದರೆ, ಮುಂದೆ ಬರುವಂತ ಸಂಚಿಕೆಗಳಲ್ಲಿ ಖಂಡಿತ ನೀವೆಲ್ಲರೂ ತಿಳ್ಕೊಬಹುದು. ಹಾಗಿದ್ರೆ ಕಾರ್ಯಕ್ರಮನ ಮುಂದುವರಿಸ್ತೀನಿ. ನಕ್ಷತ್ರ ನಡಿ ಕಾರ್ಯಕ್ರಮದಲ್ಲಿ ಸಣ್ಣ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಕಾರ್ಯಕ್ರಮನ ಮುಂದುವರೆಸೋಣ. ಹಾಗೆ ಕಲ್ತಿರುವ ವಿದ್ಯಾರ್ಥಿಗಳು ಕೂಡ ಅವರ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ, ಏನ್ ಹೇಳ್ತಿದ್ದಾರೆ ಅಂತ ನೋಡ್ಕೊಂಡ್ ಬರೋಣ. ನಮಸ್ಕಾರ, ನಾನು ಶೈಲಾ ಸತೀಶ್ ಅಂತ ಬೆಂಗಳೂರಿಂದ ಬಂದಿದ್ದೇನೆ. ಈ ನಕ್ಷತ್ರ ನಾಡಿ ಕಾರ್ಯಕ್ರಮವನ್ನು ನಾನು ಬಹಳ ದಿನಗಳಿಂದ ನೋಡ್ತಾ ಇದ್ದೆ. ಅದರಲ್ಲಿ ಆ ನಂಬರ್ ಕಾಂಬಿನೇಷನ್ ಗೆ ಕರೆಕ್ಟ್ ಆಗಿ ಪ್ರಿಡಿಕ್ಷನ್ಸ್ ಬರುತ್ತೆ ಅನ್ನೋ ಒಂದು ವಿಚಾರ ನನಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಈಗ ಅದನ್ನು ತಿಳ್ಕೊಂಡ್ಮೇಲೆ ನನಗೆ ಅನಿಸ್ತಾ ಇದೆ, ನಮ್ಮ ಜೀವನದ ಒಂದು ಪ್ರಯಾಣಕ್ಕೆ ಬಹಳಷ್ಟು ದಾರಿಗಳಿದೆ, ಆದರೆ ನಮಗೆ ಯಾವ ದಾರಿನ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ದಾರಿಯಲ್ಲಿ ಎಷ್ಟು ಕತ್ತಲಿದೆ ಬೆಳಕಿದೆ ಅನ್ನೋದು ನಮಗೆ ಗೊತ್ತಿಲ್ಲದೆ ನಾವು ಟೆನ್ಷನ್ಗೆ ಒಳಗಾಗ್ತೀವಿ. ಅಂತಲ್ಲಿ ಈ ನಕ್ಷತ್ರ ನಾಡಿ ನಮಗೆ ಇದೇ ದಾರಿನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ತೋರಿಸಿಕೊಡತ್ತೆ. ಹಾಗೆ ಅದಕ್ಕೆ ಪೂರಕವಾಗಿ ಈ ಮಂತ್ರ ಯಂತ್ರ ತಂತ್ರ ಅನ್ನುವಂಥ ಒಂದು ಗ್ರಂಥ ಪರಿಹಾರವನ್ನು ಸೂಚಿಸ್ತಾ ಆ ದಾರಿಗೆ ದೀಪವಾಗಿ ನಮ್ಮ ಜೀವನದ ಒಂದು ಪ್ರಯಾಣ ಸುಖಕರವಾಗಿ ಸಾಗೋದಕ್ಕೆ ಸಹಾಯ ಆಗತ್ತೆ ಅಂತ ಹೇಳ್ತಿದ್ದೀನಿ. ಇನ್ನು ಸರ್ ಮಾಡುವ ಪಾಠ ಅಂತೂ ಬಹಳ ಅದ್ಭುತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರು ನಮಗೆ ಎಲ್ಲ ಈ ಬ್ರಹ್ಮಾಂಡದ ಎಲ್ಲ ವಿಷಯನ ಎಕ್ಸ್ಪ್ಲೈನ್ ಮಾಡುವಾಗ ಅದರ ಜೊತೆ ಜೊತೆಗೆ ಹಾಸ್ಯವನ್ನು ಅಳವಡಿಸ್ಕೊಂಡು ನಮ್ಮನ್ನೆಲ್ಲ ನಗಿಸ್ತಾ ನಗಿಸ್ತಾನೆ ನಮಗೆ ಟೆನ್ಷನ್ ಅನ್ನೋದು ನಮ್ಮ ಹತ್ತಿರನೂ ಸುಳಿಬಾರ್ದು ಅನ್ನೋ ಥರದಲ್ಲಿ ನಮಗೆ ಪಾಠ ಮಾಡಿದ್ದಾರೆ. ಇನ್ನು ಅವರಿಂದ ಕಲ್ತ್ಕೊಳ್ಳುವಂಥದ್ದು ಇನ್ನೂ ಒಂದು ವಿಚಾರ ಅಂತಂದರೆ ಅವರ ತಾಳ್ಮೆ ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮ ಡೌಟ್ಸನ್ನೆಲ್ಲ ನಾವು ಎಷ್ಟೆಷ್ಟು ಬಾರಿ ಅವರಲ್ಲಿ ಕೇಳಿದ್ರೂ ಅವರು ಅದನ್ನು ಮತ್ತೆ ಮತ್ತೆ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಇನ್ನೂ ಒಂದು ವಿಚಾರ ಅಂದರೆ ಈ ಜ್ಯೋತಿಷ್ಯವನ್ನು ಗಂಡಸರು ಕಲಿಯುವಂಥದ್ದು, ಹೆಂಗಸರು ಮಕ್ಕಳು ಕಲಿಬೋದಾ ಕಲಿಬಾರ್ದ ಅನ್ನೋಂಥ ಒಂದು ವಿಚಾರ ಒಂದು ಪ್ರಶ್ನೆ ಆಗಿತ್ತು. ಆದರೆ ಅದನ್ನು ಹೆಂಗಸರು ಮಕ್ಕಳು ಕಲಿಬಹುದು, ಕಲೀಲಿಕ್ಕೆ ಸಾಧ್ಯನೂ ಇದೆ ಅಂತ ನಮಗೆ ಗುರುಜಿಯವರು ತೋರಿಸಿಕೊಟ್ಟಿದ್ದಾರೆ. ಇದನ್ನು ಆದಷ್ಟು ಹೆಚ್ಚೆಚ್ಚು ಜನಗಳು ಬಂದು ಗುರುಮುಖೇನೇ ಕಲಿಬೇಕು ಅಂತ ನನ್ನ ಒಂದು ಅನಿಸಿಕೆ. ಯಾಕೆಂದರೆ ಅದರಲ್ಲಿ ಒಂದು ಸೀರಿಯಸ್ನೆಸ್ ಜಾಸ್ತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದಷ್ಟು ಯಂಗ್ ಜನ್ರೇಷನ್ ಕಲಿತಷ್ಟು ಇನ್ನೂ ಒಳ್ಳೆಯದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಅವರು ಯಾರನ್ನೂ ಡಿಪೆಂಡ್ ಆಗಬೇಕಾಗಿಲ್ಲ, ಅವರಿಗೆ ಬೇಕಿರುವಂಥ ದಾರಿನ ಅವರು ಕಂಡಿಡ್ಕೊಳ್ಳೋದಕ್ಕೆ ಇದರಲ್ಲಿ ಸಾಧ್ಯ ಆಗತ್ತೆ. ಮತ್ತು ಇಷ್ಟೆಲ್ಲ ವಿಚಾರವನ್ನು ನಮಗೆ 4 ದಿವಸದಲ್ಲಿ ತುಂಬ ಈಸಿ ಮೆಥಡಲ್ಲಿ ಈಸಿಯಾಗಿ ಕ್ಯಾಚ್ ಮಾಡಲಿಕ್ಕೆ ತಿಳಿಸಿಕೊಟ್ಟಂತಹ ನಮಗೆ ಡಾಕ್ಟರ್ ದಿನೇಶ್ ಗುರುಜಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಈಗ ನಾವು ದಿನೇಶ್ ಗುರುಜಿಯವರ ಹತ್ರ ಬಂದಿರತಕ್ಕಂಥ ಶಿಷ್ಯರು, ಈಗ ನಾನು ತಿಳಿಸುವುದೇನೆಂದರೆ ಈ ನಕ್ಷತ್ರ ನಾಡಿನಲ್ಲಿ ನನಗೆ 4 ದಿವಸದಲ್ಲಿ ತುಂಬ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ. ಆದ್ದರಿಂದ ತಾವೆಲ್ಲರೂ ಬಂದು ಕಲಿಯಬೇಕೆಂದು ನನ್ನ ಕಳಕಳಿಯ ಪ್ರಾರ್ಥನೆ. ಮತ್ತು ಯಂತ್ರ ಮಂತ್ರ ತಂತ್ರ ಅನ್ನೋ ಬುಕ್ಕು ಇಡೀ ಬ್ರಹ್ಮಾಂಡದಲ್ಲಿ ಎಷ್ಟೇ ಕಷ್ಟ ನಷ್ಟ ಕರ್ಪಣ್ಯಗಳಿದ್ರೂ ಅದನ್ನೆಲ್ಲ ಬಗೆಹರಿಸತಕ್ಕಂಥ ಬುಕ್ಕು. ಈ ಬುಕ್ಕನ್ನು ದಯವಿಟ್ಟು ಎಲ್ಲರೂ ಸ್ವೀಕರಿಸಿ, ದುಡ್ಡಿನಲ್ಲಿ ಅಳೆಯೋಕೆ ಹೋಗಬೇಡಿ. ಪುಸ್ತಕ ಅಂತೂ ತುಂಬ ಚೆನ್ನಾಗಿದೆ. ನಮ್ಮ ಗುರುಜಿಯವರು ನಮ್ಮ ನಕ್ಷತ್ರ ನಡಿ ಕ್ಲಾಸಿನಲ್ಲಿ ತುಂಬ ಪಾಠ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಓಕೆ, ನೋಡಿದ್ರಲ್ಲ ಕಲ್ತಿರುವಂತ ವಿದ್ಯಾರ್ಥಿಗಳು, ಸಾಕಷ್ಟು ಮಹಿಳೆಯರು ಪುರುಷರೆಲ್ಲ ಬಂದು ಕಲಿತಾ ಇದಾರೆ. ಯಂಗ್ಸ್ಟರ್ಸ್ ಬಂದು ಕಲ್ತ್ರೆ ಖಂಡಿತ ನಮ್ಮ ಮುಂದೆ ಬರುವಂತ ಸೊಸೈಟಿ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ ಅಂತ ಹೇಳ್ಬಹುದು. ಹಾಗೆ ವೀಕ್ಷಕರೇ, ಚಿಕ್ಕ ಮಕ್ಕಳಿದ್ರೆ ಮನೇಲಿ ತುಂಬಾ ಹಠ ಮಾಡ್ತಾ ಇರ್ತಾರೆ, ಅವ್ರನ್ನ ಸುಮ್ನೆ ಮಾಡಿಸೋದೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಗುರುಜಿ ಮಕ್ಕಳು ಯಾಕಾಗಿ ಹಠ ಮಾಡ್ತಾರೆ ಒಂದು ತಂತ್ರವನ್ನ ಕೊಡ್ತಾರೆ ಅವ್ರನ್ನ ಸುಮ್ನೆ ಮಾಡಿಸೋದಕ್ಕೆ ಇವತ್ತಿನ ಸಂಚಿಕೆಯಲ್ಲಿ. ಕೊನೆ ತನಕ ನಮ್ಮ ಸಂಚಿಕೆಯನ್ನ ಖಂಡಿತವಾಗ್ಲೂ ನೋಡಿ ಅಂತ ಹೇಳ್ತಾ. ಹಾಗೆ ಆನಂದ್ ಅವರೇ, ಇವಾಗ ನೀವು ನಕ್ಷತ್ರ ನಾಡಿನ ಕಲ್ತಿದ್ದೀರಾ, ಬೇರೆ ಜ್ಯೋತಿಷ್ಯ ಶಾಸ್ತ್ರವನ್ನ ಕೂಡ ಕಲ್ತಿದ್ರ. ಬೇರೆ ಜ್ಯೋತಿಷ್ಯ ಶಾಸ್ತ್ರದ ಒಂದು ವಿಭಾಗವೇ ನಕ್ಷತ್ರ ನಾಡಿ ಅಂತ ಹೇಳ್ಬೋದು. ಗ್ರಹಗಳು ಒಂದೇ, ನಕ್ಷತ್ರಗಳು ಒಂದೇ, ಆದ್ರೂ ಕೂಡ ಈ ರೀತಿಯ ಒಂದು ವ್ಯತ್ಯಾಸ, ಅದಕ್ಕೂ ಇದಕ್ಕೂ ವ್ಯತ್ಯಾಸಗಳು ಹೇಳ್ಬೇಕು, ಡಿಫ್ರೆನ್ಸ್ ಹೇಳ್ಬೇಕು ಅಂತ ಹೇಳಿದ್ರೆ ನಕ್ಷತ್ರ ನಾಡಿ ಯಾವ ರೀತಿ ವಿಭಿನ್ನ? ಮೇಡಮ್, ನಾರ್ಮಲ್ ಆಗಿ ಏನಾಗುತ್ತೆ ಅಂದ್ರೆ, ಇವಾಗ ನಾವು ಒಂದು ಕುಂಡಲಿನ ನೋಡಿದಾಗ ಅದರಲ್ಲಿ ಏನೇನು ಗ್ರಹಗಳು ಎಲ್ಲೆಲ್ಲಿದೆಯೋ ಅದ್ರ ಮೇಲೆ ನಾವು ಫಲ ನಿರ್ಧಾರ ಮಾಡ್ತೀವಿ, ಹಿಂಗಿರ್ಬೋದು ಹಿಂಗಿರ್ಬೋದು ಅಂತ. ಬಟ್ ನನ್ನ ಪರ್ಟಿಕ್ಯುಲರ್ ಜಾತಕದಲ್ಲಿ ನೋಡಿದ್ರೆ ಇಷ್ಟು ದಿವಸ ನನಗೆ ಲಗ್ನಾಧಿಪತಿ ಮತ್ತು ಭಾಗ್ಯಾಧಿಪತಿ ಬಂದು ವ್ಯಯ ಸ್ಥಾನದಲ್ಲಿ ಇದ್ರು, ರಾಶಿ ಕುಂಡಲಿಯಲ್ಲ ಕುಂಡಲಿಯಲ್ಲಿ ನೋಡಿದ್ರೆ. ಇದ್ರ ಮೇಲೆ ಯಾವಾಗಲೂ ಇಷ್ಟು ದಿವಸ ನನಗೆ ನೋಡ್ತಾ ಇದ್ದಿದ್ದು ನಾವು. ಲಗ್ನಾಧಿಪತಿ ಮತ್ತೆ ಭಾಗ್ಯಾಧಿಪತಿ ವ್ಯಯದಲ್ಲಿದ್ರೆ ಎಲ್ಲ ವ್ಯಯನೇ ಅನ್ನೋದು ನಾರ್ಮಲ್ ಜ್ಯೋತಿಷ್ಯದಲ್ಲಿ ನನಗೆ ಇದುವರೆಗೆ ಗೊತ್ತಾಗಿರೋದು. ಆದ್ರೆ ನಕ್ಷತ್ರ ನಾಡಿ ಕಲಿತ ಮೇಲೆ ನನಗೆ ಇದ್ರಲ್ಲಿ ಅರ್ಥ ಆಗಿದ್ದೇನಂದ್ರೆ,
ಇವತ್ತೇನಾಗಿದೆ ಅಂದ್ರೆ ಲಗ್ನಾಧಿಪತಿ ಮತ್ತು ಭಾಗ್ಯಾಧಿಪತಿಗಳು ವ್ಯಯದಲ್ಲಿ ಇದ್ದವರು ಇವತ್ತು 11ನೇ ಮನೆಗೆ ಬಂದ್ಬಿಟ್ಟಿದ್ದಾರೆ. ಅದು ನಕ್ಷತ್ರ ನಾಡಿಗೂ ನಾರ್ಮಲ್ ಜ್ಯೋತಿಷಕ್ಕೂ ಇರ್ತಕ್ಕಂಥ ಡಿಫರೆನ್ಸ್ ವ್ಯತ್ಯಾಸಗಳು ಅದೊಂದಾಗಿದೆ. ಮತ್ತೆ ಲಗ್ನದಲ್ಲಿ ಏನಿದ್ರು, ಏನು ಸೂರ್ಯ ಇರ್ಬೋದು, ಚಂದ್ರ ಇರ್ಬೋದು, ಶನಿ ಇರ್ಬೋದು, ಲಗ್ನದಲ್ಲಿ ಏನಿದ್ದಾರೆ ಅವರು ಶಿಫ್ಟ್ ಚೇಂಜ್ ಆಗಿದ್ದಾರೆ. ಅಂದ್ರೆ ಇಲ್ಲಿ ನಮ್ಮ ನಕ್ಷತ್ರ ನಾಡಿನಲ್ಲಿ ಬಂದು ಡಿಗ್ರಿ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಹಾಗಾಗಿ ಇಲ್ಲಿ ಎಕ್ಸಾಕ್ಟ್ ಆಗಿ ರಿಸಲ್ಟ್ ಸಿಗುತ್ತೆ ನಿಮಗೆ. ನಾರ್ಮಲ್ ಜ್ಯೋತಿಷಲ್ಲಿ ನೋಡಿದ ತಕ್ಷಣ ಒಂದು ಹೇಳ್ತಾರೆ, ಬಟ್ ಡಿಗ್ರಿ ಅಲ್ಲಿ ಕನ್ಸಿಡರ್ ಮಾಡೋದೇ ಇಲ್ಲ. ಇಲ್ಲಿ ಡಿಗ್ರಿ ತುಂಬಾ ಕನ್ಸಿಡರ್ ಮಾಡೋದ್ರಿಂದ ಎಕ್ಸಾಕ್ಟ್ ರಿಸಲ್ಟ್ ಬರುತ್ತೆ. ಇವತ್ತು ನಾನು ಇಲ್ಲಿ ಬಂದು ಕೂತಿದ್ದೀನಿ ಅಥವಾ ನಕ್ಷತ್ರ ನಾಡಿ ಹೋಗಿದ್ದೀನಿ ಅಂದ್ರೆ ಅಲ್ಲಿ ಸತ್ಯ ಇದೆ. ಅದೊಂದೇ ಕಾರಣ ನಾನು ಇಲ್ಲಿ ಇವತ್ತು ಬರೋದಕ್ಕೆ, ಇಲ್ಲ ನಾನು ಬರಲ್ಲ, ಎಲ್ಲರೂ ನಾನು ಒಪ್ಕೊಳ್ಳಲ್ಲ ನಾರ್ಮಲ್ ಆಗಿ. ಅದು ಸತ್ಯ ಇದ್ರೆ ಮಾತ್ರ ನಾನು ಒಪ್ಕೊಳ್ಳೋದು. ನಕ್ಷತ್ರ ನಾಡಿನಲ್ಲಿ 100% ಸತ್ಯ ಇದೆ. ಇಲ್ಲಿ ಏನೇ ಇದ್ರೂ ಕಡ್ಡಿ ಮುರಿದಂಗೆ ಕ್ಲಾರಿಟಿ ಆಗಿ ಕೊಡಬಹುದು, ಎಸ್ ಅಥವಾ ನೋ. ಗುರುಜಿ ಅವಳು ಹೇಳ್ತಾ ಇರ್ತಾರೆ, ನಮ್ಮಲ್ಲಿ ಏನಿದ್ರು ನಾವು ಎಸ್ ಅಥವಾ ನೋ ಎರಡರಲ್ಲಿ ಗ್ಯಾರಂಟಿಯಾಗಿ ಹೇಳ್ತೀವಿ ಅಂತ. 100% ನಕ್ಷತ್ರ ನಾಡಿನಲ್ಲಿ ಮಾತ್ರ ಆ ರೀತಿ ಹೇಳಕ್ ಸಾಧ್ಯ ಅಂತ ಹೇಳ್ತೀವಿ. ಹೌದು, ಖಂಡಿತ ಗುರುಜಿ. ಇವಾಗ ಡಿಗ್ರಿ ವೈಸ್ ತಗೊಂಡ್ರೆ ಅಷ್ಟೊಂದು ಅಕ್ಯುರೇಸಿ ಬರೋದಕ್ಕೆ ಸಾಧ್ಯ ಅಂತ ಅವ್ರು ಹೇಳ್ತಾ ಇದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಗುರುಜಿ? ನೋಡಿ, ಪ್ರತಿಯೊಂದನು ಮೊನ್ನೆ ಮಾತಾಡಿದಾಗಲೂ ಒಬ್ರು ಅದೇ ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್, ಸೈನ್ಸ್ ಸ್ಟೂಡೆಂಟ್ ಬಂದಾಗ ಅವರು ಅಷ್ಟೇ ನಾವು ಆಸ್ಟ್ರೋನಾಮಿಕಲ್ ಆಗಿ ಹೋಗಿ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು. ಈಗ ಪ್ರತಿಯೊಂದು ಕ್ಲಾಸಲ್ಲೂ ನಾನು ಕ್ಯಾಲ್ಕುಲೇಷನ್ ಮಾಡಿಸೇ ಮಾಡಿಸ್ತೀನಿ. ನನ್ನ ಕ್ಲಾಸ್ ಅಲ್ಲಿ ಮ್ಯಾಥಮೆಟಿಕ್ಸ್ ಇಲ್ಲದೆ ಜ್ಯೋತಿಷ್ಯ ಇಲ್ಲ. ಮ್ಯಾಥಮೆಟಿಕ್ಸ್ ಮಾಡೇ ಮಾಡ್ತೀನಿ. ಡಿಗ್ರಿ ಅಂದ್ರೆ ಎಷ್ಟು ಸೆಕೆಂಡ್ ಬರುತ್ತೆ, ಎಷ್ಟು ನಿಮಿಷಕ್ಕೆ ಏನ್ ಸೆಕೆಂಡ್ಸ್ ಬರುತ್ತೆ ಎಲ್ಲ ಮಾಡಿಸಿ ಡಿಗ್ರಿ ವೈಸ್ ಕ್ಯಾಲ್ಕುಲೇಟ್ ಮಾಡಿ, ಒಂದು ವೃತ್ತ ಎಷ್ಟು ಡಿಗ್ರಿ ಇರುತ್ತೆ ಡಿವೈಡ್ ಮಾಡಿದ್ರೆ ಎಷ್ಟು, ಅದನ್ನ 9 ಭಾಗಗಳು ಮಾಡಿದ್ರೆ ಎಷ್ಟು, ಪಾದಗಳು ಎಷ್ಟು ಡಿಗ್ರಿಗಳು ಬಂದಿದೆ, ಆ ಡಿಗ್ರಿಯಿಂದ ಎಷ್ಟು ಹೇಗೆ ದಶಾಭುಕ್ತಿ ಬರುತ್ತೆ, ಕ್ಯಾಲ್ಕುಲೇಷನ್ ಇಲ್ಲದೆ ಇಲ್ಲವೇ ಇಲ್ಲ. ಕ್ಯಾಲ್ಕುಲೇಷನ್ ಇದ್ದೇ ಇದೆ. ಸೊ ಲಗ್ನದಲ್ಲೂ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಲಗ್ನದಿಂದ ಎರಡನೇ ಮನೆ ಮೂರನೇ ಮನೆ ಹೇಗೆ ಭಾವ ಚೇಂಜ್ ಆಗುತ್ತೆ, ಪ್ರತಿ ಒಂದೂ ಅವ್ರಿಗೆ ಮೈಂಡಲ್ಲಿ ಕುತ್ಕೊಂಡ್ಬಿಡುತ್ತದೆ ಹೀಗೆ ಅಂತ. ಸುಮ್ಮನೆ ನಾವು ಜ್ಯೋತಿಷ್ಯ ಮಾಡಿದ್ವಿ, ಸುಮ್ಮನೆ ಒಂದು ಮೊಬೈಲ್ ಇರೋ ಆ್ಯಪ್ ಹಾಕಿದ್ವಿ, ಜನ ಮಾತಾಡ್ಕೊಳ್ತಾರೆ ಕೆಲವರೆಲ್ಲ. ಸೊ ಮೊಬೈಲಲ್ಲಿ ಆ್ಯಪ್ ತೋರಿಸಿದ ತಕ್ಷಣ ಅವರು ಹಿಂಗೆ ಬಂದ್ಬಿಡುತ್ತೆ, ಅದು ಹಂಗೆ ಹೇಳ್ಕೊಟ್ಬಿಡ್ತಾರೆ, ಹಂಗಲ್ವೇ ಅಲ್ಲ. ನಾನು ಮೊಬೈಲಲ್ಲಿ ಆ್ಯಪ್ ತೋರ್ಸೋಕ್ಕಿಂತ ಮುಂಚೆ ವರ್ಕ್ ಮಾಡಿಸ್ತೀನಿ ಫಸ್ಟ್, ವರ್ಕ್ ಮಾಡಿಸಾದ್ಮೇಲೆ ಮಾಡಿಸೋದು. ಜಾತಕದಲ್ಲೂ ಅಷ್ಟೇ, ಲಗ್ನದಲ್ಲಿಂದ 12ನೇ ಮನೆ ಎಷ್ಟು ಗ್ರಹಗಳಿದೆ, ಲಗ್ನದಿಂದ ಯಾವ ಅಧಿಪತಿ ಎಲ್ಲಿದ್ದಾನೆ, ಎರಡನೇ ಅಧಿಪತಿ ಎಲ್ಲಿ ಯಾರು ಎಲ್ಲಿದ್ದಾನೆ, ಮೂರನೇ ಅಧಿಪತಿ ಯಾರು, ಅದೆಲ್ಲ ಅವ್ರಿಗೆ ಪ್ರಾಕ್ಟೀಸ್ ಒಂದು 5-6 ಜಾತಕ ಹಾಕ್ಸ್ತೀನಿ. ಅವ್ರ ಜಾತಕನೂ ಹಾಕೋತಾರೆ, ಆಮೇಲೆ ಅವ್ರು ಗೊತ್ತಾಗುತ್ತೆ. ಆಮೇಲೆ ಈ ಅಧಿಪತಿ ಇಲ್ಲಿದ್ದಾಗ ಏನು ಫಲಗಳು ಅದು ಫಲ ಜ್ಯೋತಿಷ್ಯ ಮಾಡಿಕೊಡ್ತೀನಿ. ಅದಾದ್ಮೇಲೆ ಇದರಲ್ಲಿ ನಿಮಗೆ ನಿಖರತೆ, ನಕ್ಷತ್ರ ನಾಡಿ 3ನೇ ದಿವಸ 4ನೇ ದಿವಸ ಬರುತ್ತೆ, ಅದು ನಿಖರತೆ ಬರುತ್ತೆ. ಸರಿ, ಹಾಗೆ ಆನಂದ್ ಅವರೇ, ಅವಾಗಲೇ ಜಾತಕದಲ್ಲಿ ಇರುವಂತಹ ಗೃಹ ಸ್ಥಿತಿಗಳ ಬಗ್ಗೆ ಖಂಡಿತ ನೀವು ಮಾತನಾಡ್ತಾ ಇದ್ವಿ, ಅಂದ್ರೆ ನಾವು ಬ್ರೇಕ್ ಹೋದಾಗ. ಸೊ ವೀಕ್ಷಕರಿಗೂ ಕೂಡ ಗೊತ್ತಾಗಲಿ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಮೇಡಮ್, ನಕ್ಷತ್ರ ನಾಡಿನ ನಾನು ನಾರ್ಮಲ್ ಆಗಿ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳೋದಾದ್ರೆ, ಒಬ್ಬ ಲೇಮ್ಯಾನ್ ಲ್ಯಾಂಗ್ವೇಜ್ ಅಲ್ಲಿ ಸಾಮಾನ್ಯ ಮನುಷ್ಯನ ಒಂದು ಭಾಷೆನಲ್ಲಿ ಹೇಳ್ಬೇಕಂದ್ರೆ, ಉದಾಹರಣೆಗೆ ನಾನು ಇವತ್ತು ಇಲ್ಲಿ ಸ್ಟುಡಿಯೋಗೆ ಬರಬೇಕಿತ್ತು ದಾಸರಳ್ಳಿಯಿಂದ, ನನಗೆ ರೋಡ್ ಗೊತ್ತಿಲ್ಲ ಅನ್ಕೊಳ್ಳಿ, ಒಂದು ಗಾಡಿನಲ್ಲೋ ಅಥವಾ ಒಂದು ಕಾರಲ್ಲೋ ಬರ್ಬೇಕಂದ್ರೆ ಒಂದು ಅಲ್ಲಿ ಕೇಳ್ಕೊಂಡು ಬರ್ತೀನಿ, ಹೆಂಗೆ ಹೋಗ್ಬೋದು, ಹೆಂಗೆ ಹೋಗೋದು, ಹೆಂಗೆ ಹೋಗೋದು ಅಂತ ಕೇಳ್ಕೊಂಡು ಬರ್ತೀನಿ. ಅವ್ರು ಯಾವ್ದು ಅವ್ರಿಗೆ ತಿಳಿದಿರೋ ರೋಡ್ ಹೇಳ್ತಾರೆ. ಇನ್ನೊಂದು ಸ್ವಲ್ಪ ಮುಂದೆ ಬರ್ತೀನಿ, ಇನ್ನೊಬ್ಬರ ಹತ್ರ ಕೇಳ್ತೀನಿ, ಅವ್ರೇನು ಹೇಳ್ತಾರೆ ಅಂದ್ರೆ ಅವಾಗ, ಅಯ್ಯೋ ಇಲ್ಲಿ ಯಾಕೆ ಬರಕ್ ಹೋದ್ರಿ, ಆ ಕಡೆಯಿಂದ ಹೋಗ್ಬೋದಿತ್ತಲ್ಲ ಅಂತ. ಅಂದ್ರೆ ಅವರವ್ರ ನಾಲೆಜ್ಗೆ, ಇದು ನಾನು ತಿಳ್ಕೊಂಡಿರೋಂಗೆ ಜ್ಯೋತಿಷ್ಯ. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ, ನಮಗೆ ರೂಟ್ ಗೊತ್ತಿಲ್ಲ ಅಂದ್ರೆ ಮೊಬೈಲ್ ತಗೊಳ್ತೀವಿ, ಒಂದು GPRS ಆನ್ ಮಾಡ್ಬಿಡ್ತೀವಿ, ಕಸ್ತೂರಿ ಚಾನಲ್ ಆಫೀಸ್ನ ಅಡ್ರೆಸ್ ಹಾಕ್ಬಿಟ್ರೆ ಸುಮ್ನೆ ಕೂತ್ಕೊಂಡ್ರೆ ಸೀದಾ ಇಲ್ಲಿ ಕರ್ಕೊಂಡ್ ಬಂದು ಬಿಡುತ್ತೆ. ಇದು ನಕ್ಷತ್ರ ನಾಡಿ ಅಂತಿಂದ ಇಷ್ಟು ಮಾತ್ರ. ಜ್ಯೋತಿಷ್ಯಕ್ಕೂ ನಕ್ಷತ್ರ ನಾಡಿಗೂ ಡಿಫ್ರೆನ್ಸ್ ಇದೆ. ಅಲ್ಲೇನಾಗುತ್ತೆ, ರೂಟ್ ಕೇಳ್ತಾ ಇರ್ತೀವಿ, ಅವ್ರು ಇಲ್ಲೋಗಿ ಅಂತಾರೆ ಮತ್ತೆ ಅಲ್ಲೋಗಿ ಅಂತಾರೆ, ಈ ತರ ಹೋಗ್ತಾನೆ ಇರ್ತೀವಿ, ಫೈನಲ್ ನಾವು ರೀಚ್ ಆಗೋದಿಲ್ಲ ಇಲ್ಲಿ ಖಂಡಿತ. ಆದ್ರೆ ಇದರಲ್ಲಿ ಮಾತ್ರ ಈಸಿಯಾಗಿ ನಾವು ಬರ್ಬೋದು. ಹಾಗಾಗಿ ನಾವು ಒಂದು ಟೆಂಪರರಿ ಜರ್ನಿ, ಒಂದು 10-20 ಕಿಲೋಮೀಟರ್ ಜರ್ನಿಗೆ ನಾವು ಅಷ್ಟೊಂದು ಸೀರಿಯಸ್ ಆಗಿ GPRS ಹಾಕೊಂಡು ಹೋಗ್ತೀವಿ ಅಂದ್ರೆ, ಜೀವನ ಅನ್ನೋ ಜರ್ನಿಗೆ ನಕ್ಷತ್ರ ನಾಡಿ ಅನ್ನೋ GPRS ಬೇಕಾ ಬೇಡವಾ? ಎಕ್ಸಾಕ್ಟ್ಲಿ ಸರ್. ಅದಕ್ಕೋಸ್ಕರ ಈ ಒಂದು ಕಾನ್ಸೆಪ್ಟ್ ನನಗೆ ಇಷ್ಟ ಆಯ್ತು, ಅದಕ್ಕೋಸ್ಕರ ನಾನು ಇವತ್ತು ಇಲ್ಲಿದ್ದೀನಿ. ನಿಮ್ ಜೀವನ ಹೇಗೆ ಬದಲಾಗಿದೆ ಸರ್ ಇವಾಗ ನಕ್ಷತ್ರ ನಾಡಿ ಕಲ್ತಿದ ತಕ್ಷಣ? ಇವಾಗ ಏನೇ ಒಂದು ಕೆಲಸಕ್ಕೆ ಹೋಗ್ಬೇಕು ಅಂದ್ರು ಇವಾಗ ನಕ್ಷತ್ರ ನಾಡಿ GPS ನಿಮ್ ಹತ್ರ ಇದೆ ಇವಾಗ, ಸೊ ಇಟ್ ವಿಲ್ ಗೈಡ್ ಯು ಎಲ್ಲಿ ಹೋಗ್ಬೇಕು ಅನ್ನೋದಕ್ಕೆ ನಿಮಗೆ ಗೈಡ್ ಮಾಡುತ್ತೆ. ಸೊ ಹೇಗ್ ವರ್ಕ್ ಮಾಡ್ತಿದೆ? ಸೊ ಬೇರೆ ಒಂದಿಷ್ಟು ಜನರಿಗೆ ಹೇಳಿದೀರಾ, ನಿಮ್ ಫ್ರೆಂಡ್ಸ್ಗಳೆಲ್ಲ ಏನ್ ಹೇಳ್ತಿದ್ರ, ಫ್ಯಾಮಿಲಿ ಏನ್ ಹೇಳ್ತಿದ್ರ? ನಾನು ಯಾರಿಗೂ ಫ್ರೆಂಡ್ಸ್ ಇನ್ನ ಹೇಳಿಲ್ಲ, ಗುರುಗಳು ಅವಾಗ ಹೇಳ್ತಾ ಇರ್ತಾರೆ, ಯಾವಾಗಂದ್ರೆ ಬುಧಾನೆ ಫಸ್ಟ್ ನಮ್ಗೆ ಏನಾದ್ರೂ ನೆಗೆಟಿವ್ ಮಾಡ್ತಾನೆ ಅಂತ, ತುಂಬಾ ಕ್ಲೋಸ್ ಇರೋರು ಏನಾದ್ರು ಮಾತಾಡ್ತಾರೆ ಅಂತ. ಬಟ್ ನಾನೇ ಸುಮಾರು ಸ್ನೇಹಿತರು ಜಾತಕ ತಗೊಂಡು ನಾನೇ ಸೀಕ್ರೆಟ್ ಆಗಿ ನೋಡ್ತಾ ಇದ್ದೀನಿ, ತುಂಬಾ ಸ್ಟಡಿ ಮಾಡಿದಾಗ. ಅದರಲ್ಲಿ ಇವಾಗ ನಮ್ಮ ಗುರುಜಿ ಹೇಳ್ತಾರೆ ಯಾವಾಗ್ಲೂ 2-5, 2-7-11 ಕಾಂಬಿನೇಷನ್, ಇದ್ರ ಬಗ್ಗೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಕಾಂಬಿನೇಷನ್ ಹೇಳ್ತಾ ಇರ್ತಾರೆ. ಅದನ್ನ ನಾನು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದಾಗ, ದಶನಲ್ಲಿ ಇರಲ್ಲ ಅವರಿಗೆ, ಭುಕ್ತಿನಲ್ಲಿ ಇರಲ್ಲ, ಬಟ್ ಅಂತರ್ಭುಕ್ತಿನಲ್ಲಿ ಎಲ್ಲೋ ಇರುತ್ತೆ, ಆ ಟೈಮಲ್ಲಿ ವರ್ಕ್ ಆಗಿದೆ. ಸರಿ, ಅದೇನ್ ಕಾಂಬಿನೇಷನ್ ಅವ್ರು ಹೇಳಿದ್ರೆ, ಆ ಕಾಂಬಿನೇಷನ್ ಬೇರೆ ಕಡೆ ವರ್ಕ್ ಆಗಿಲ್ಲ, ದಶನಲ್ಲಿ ಇಲ್ಲ,
ಭುಕ್ತಿನಲ್ಲೂ ಇಲ್ಲ, ಅಂತರ್ಭುಕ್ತಿನಲ್ಲಿ ಯಾವ ಪೀರಿಯಡ್ ಅಲ್ಲಿ ಇತ್ತೋ ಆ ಪೀರಿಯಡ್ ಅಲ್ಲಿ ಅವ್ರಿಗೆ ವರ್ಕ್ ಆಗಿದೆ. ಇದು ಪ್ರಾಕ್ಟಿಕಲ್ ಆಗಿ ನಾನು ಸ್ಟಡಿ ಮಾಡಿರುವಂತದ್ದು. ಖಂಡಿತ, ಇನ್ನಷ್ಟು ಮಾತನಾಡ್ತೇನೆ ನಿಮ್ಮ ಹತ್ರ ಆನಂದ್ ಅವರೇ. ಹಾಗೆ ವೀಕ್ಷಕರೇ, ಕಾರ್ಯಕ್ರಮನ ಮುಂದುವರಿಸ್ತೀನಿ. ಸೆಪ್ಟೆಂಬರ್ 2-3 ಹುಬ್ಳಿ ಅಂತ ಹೇಳಿದ್ದೆ ನಕ್ಷತ್ರ ನಾಡಿ. ಸೆಪ್ಟೆಂಬರ್ 16 ಬಳ್ಳಾರಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಬಂದು ಗುರುಜಿಯವರು ಪ್ರಸನ್ನ ತಗೊಳ್ತಾ ಇದ್ದಾರೆ, ಆಸಕ್ತಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಅಕ್ಟೋಬರ್ 7 ಮತ್ತೆ ಪುನಃ ಬೆಂಗಳೂರಿನಲ್ಲಿ ಸಾಕಷ್ಟು ಬಾರಿ ಬೆಂಗಳೂರಿನಲ್ಲಿ ಕ್ಲಾಸ್ ತಗೊಂಡಿದ್ದಾರೆ ಗುರುಜಿಯವರು. ಸೊ ಕ್ರೌಡ್ ಕೂಡ ಅಷ್ಟೇ ದೊಡ್ಡದಾಗಿ ನಂಬರ್ ಆಫ್ ಪೀಪಲ್ ಖಂಡಿತ ಬೆಂಗಳೂರಿನಲ್ಲಿ ಬಂದು ಕಲ್ಕೊಳ್ತಾರೆ. ಸೊ ಆಮೇಲೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳಕ್ ಆಗಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದ್ ಬದಲು ಇವಾಗಲೇ ಆಸಕ್ತಿ ಇದ್ರೆ ಈಗಲೇ ನಮ್ಮ ರಿಜಿಸ್ಟ್ರೇಷನ್ ಲೈನ್ಸ್ ಓಪನ್ ಇದೆ, ಆಫೀಸ್ ನಂಬರ್ಸ್ಗೆ ಕರೆ ಮಾಡಿ ರಿಜಿಸ್ಟರ್ ಮಾಡ್ಕೋಬಹುದು ಅಂತ ಹೇಳ್ತಾ. ಹಾಗೆ ವೀಕ್ಷಕರೇ, ನವಗ್ರಹ ತಾಯಿತವನ್ನ ಕೂಡ ನೀವು ಧರಿಸಬಹುದು. ತೊಂದರೆಗಳಿದ್ರೆ ಖಂಡಿತ ಅದು ನ್ಯೂಟ್ರಲ್ ಆಗುವಂತ ಸಾಧ್ಯತೆಗಳಿರುತ್ತೆ. ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಧರಿಸ್ಕೋಬಹುದು ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ನಕ್ಷತ್ರ ನಡಿ ಕಾರ್ಯಕ್ರಮದಲ್ಲಿ ಸಣ್ಣ ವಿರಾಮ. ಸಣ್ಣ ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವೆಲ್ಲರೂ ನೋಡ್ತಾ ಇದ್ದೀರಾ ನಕ್ಷತ್ರ ನಡಿ ಕಾರ್ಯಕ್ರಮನ ಮುಂದುವರಿಸೋಣ. ಹಾಗೆ ಆನಂದ್ ಅವರೇ, ತುಂಬಾನೇ ಅದ್ಭುತವಾಗಿ ಮಾತನಾಡ್ತಾ ಇದ್ದೀರಾ. ಕೊನೆಯದಾಗಿ ಇವಾಗ ವೀಕ್ಷಕರು ನೋಡ್ತಾ ಇರೋರಿಗೆ ಏನ್ ಹೇಳ್ತೀರಾ, ನಕ್ಷತ್ರ ನಡಿನ ಯಾಕಾಗಿ ಕಲಿಬೇಕು ಅಂತ ಹೇಳ್ತೀರಾ? ಓಕೆ, ನಕ್ಷತ್ರ ನಡಿನ ಯಾಕೆ ಕಲಿಬೇಕು ಅಂದ್ರೆ ನಮ್ಮ ಜೀವನ ನಾವು ರೂಪಿಸ್ಕೊಳ್ಳಕ್ಕೆ. ನಕ್ಷತ್ರ ನಡಿ ಕಳೆದ ತಕ್ಷಣ ನೀವು ನಾಳೆಯಿಂದ ಜ್ಯೋತಿಷ ಹೇಳ್ಬೇಕಂತ ಏನಿಲ್ಲ. ನಮ್ಮ ಪರ್ಸನಲ್, ನಮ್ಮ ಫ್ಯಾಮಿಲಿ ಒಳಗಡೆ ಏನಿದೆ, ಏನ್ ನಾವು ಕೆಲಸ ಮಾಡೋಕ್ಕೆ ಹೊರಟಾಗ, ಇವಾಗ ದಶನಲ್ಲಿ ಇಲ್ಲ ಅಂದ್ರೆ ಭುಕ್ತಿನಲ್ಲಿ ನೋಡ್ಕೊಂಡು ಹೋಗ್ಬೋದು, ಭುಕ್ತಿನಲ್ಲಿ ಇಲ್ಲ ಅಂದ್ರೆ ಅಂತರ್ಭುಕ್ತಿನ ನೋಡ್ಕೊಂಡು ಯಾವ್ದೋ ಒಂದು ಕೆಲಸ ಮಾಡಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕಳೆದ್ರೆ ಮಾತ್ರ ಸಾಧ್ಯ ಇದನ್ನ, ಅವ್ರ ಲೈಫ್ ನ ಅವ್ರು ರೂಪಿಸ್ಕೋಬೇಕಂದ್ರೆ 100% ನಕ್ಷತ್ರ ನದಿ ಅನ್ನೋದು ತುಂಬಾ 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 ಇಂಪಾರ್ಟೆಂಟ್ ಅಂತ ನಾನು ಹೇಳಕ್ಕೆ ಇಷ್ಟ. ಓಕೆ, 4 ದಿನದಲ್ಲಿ ಕಲಿಬಹುದಾ ಅಂತ ಇನ್ನೂ ಕೂಡ ಒಂದಿಷ್ಟು ಜನರು ತಲೆಯಲ್ಲಿ ಇರುತ್ತೆ. ಅಂತವ್ರು ಒಂದು ಮಾತು ಹೇಳಿದ್ರೆ ಏನ್ ಹೇಳ್ತೀರಾ? ಅದಕ್ಕೆ ಏನ್ ಹೇಳ್ತೀನಿ ಅಂದ್ರೆ, ಶಿಷ್ಯ ಸಿದ್ಧನಾದ್ರೆ ಗುರು ಪ್ರತ್ಯಕ್ಷನಾಗ್ತಾನಂತೆ. ಅಬ್ಬಾ, ಇಷ್ಟೇ, ಶಿಷ್ಯ ಸಿದ್ಧನಾಗ್ಬೇಕು. 4 ದಿವಸ ಅಲ್ಲ, 4 ಗಂಟೆನಲ್ಲಿ ಕಳಿಬಹುದು. ಅದು ಕಳಿಯೋಣ ಮೇಲೆ ಇಂಟ್ರೆಸ್ಟ್. ಓಕೆ, ಮಂತ್ರ ಎಂತ ತಂತ ಅದ್ಭುತವಾದ, ಖಂಡಿತ ಬುಕ್ ತಗೊಂಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಸುಮಾರು ಮಂತ್ರಗಳನ್ನ ಓದಿದೀವಿ. ಗುರುಜಿ ಮೊನ್ನೆ ಗ್ರಹಣ ದಿವಸ ಅದನ್ನ ಪಠಣೆ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದ್ರು. ಅದರಲ್ಲಿ ಯಾವ್ದೋ ಒಂದು ಮಂತ್ರನ ಪ್ರಯತ್ನ ಮಾಡ್ತಾ ಇದೀವಿ ನಾವು. ಓಕೆ, ಸರಿ, ಧನ್ಯವಾದ ಆನಂದ್ ಅವರೇ, ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾಗಿ ಮಾತನಾಡಿದ್ರಿ. ಖಂಡಿತ ಹೊಸ ಹೊಸ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಸೊ ನಿಮ್ಮ ಜೀವನ ಯಾವ ರೀತಿ ಬದಲಾಗಿದೆ ಅಂತ ನೋಡಿದ್ಮೇಲೆ ಅದು ನಮ್ಮ ವೀಕ್ಷಕರಿಗೆ ಗೊತ್ತಾಗಿ, ಇದುವರೆಗೂ ಯಾರು ಕಲಿಬೇಕು ಅಂತ ಆಸಕ್ತಿ ಇಲ್ವೋ ಅವರಾದ್ರೂ ಬಂದು ಕಲೀಲಿ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಧನ್ಯವಾದ ಸರ್. ಹಾಗೆ ಗುರು ಜೊತೆ ಕಾರ್ಯಕ್ರಮದಲ್ಲಿ ತಂತ್ರವನ್ನ ಕೊಡ್ತೀನಿ ಅಂತ ಹೇಳಿದ್ರಿ. ಚಿಕ್ಕ ಮಕ್ಕಳು ತುಂಬಾ ಅಳ್ತಾ ಇರ್ತಾರೆ, ಕಿರಿಕಿರಿ ಮಾಡ್ತಾ ಇರ್ತಾರೆ. ಸೊ ಏನ್ ಮಾಡ್ಬೇಕು ಗುರುಜಿ ಅಂತ ಟೈಮಲ್ಲಿ? ಬಹಳ ಸುಲಭವಾಗಿರ್ತಕ್ಕಂಥ ತಂತ್ರ ಕೊಡ್ತೀನಿ. ತಂತ್ರ ಹೇಳಕ್ಕಿಂತ ಮುಂಚೆ ಒಂದೇ ಒಂದು ವಿಚಾರ. ನಾಳೆ ಮೈಸೂರು ಕ್ಲಾಸ್ ಕ್ಲೋಸ್ ಆಗ್ತಾ ಇದೆ, 3rd and 4th day. 3,000 ಜನ ಕಂಪ್ಲೀಟ್ ಆಗುತ್ತೆ ನಾಳೆ. ಮತ್ತೆ ಮೈಸೂರಿನಲ್ಲಿ ಒಂದು ಸಮಾರಂಭನೂ ಇಟ್ಕೊಂಡಿದ್ದಾರೆ ಎಲ್ಲ ಸ್ಟೂಡೆಂಟ್ಸು. ಅವರೇ ಒಂದು ಸಮಾರಂಭ, 3,000 ಒಂದು ಸಮಾರಂಭ ಇಟ್ಕೊಂಡಿದ್ದಾರೆ ಕ್ರಮ ಕಂಪ್ಲೀಟ್ ಆಗಿರೋದಕ್ಕೆ. ಸೊ ಅವ್ರಿಗೆಲ್ಲ ಒಂದು ಜಯವಾಗಲಿ. ಎಲ್ಲ 3,000 ಜನನು ಯಾರು ಕಲ್ತಿದ್ದಾರೆ ಇಲ್ಲಿ ಕೂತಿರೋರು ಎಲ್ಲರಿಗೂ ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ನಕ್ಷತ್ರ ನಾಡಿ ಇನ್ನೂ ತಲೆ ಚೆನ್ನಾಗಿ ಹೋಗಿ ಅದನ್ನ ಅವ್ರು ಬೇಕಾದ್ರೆ ಅವ್ರ ಮಕ್ಕಳಿಗೆ ಹೇಳ್ಕೊಡ್ಲಿ. ನನ್ನ ಹತ್ರ ಬೇಡ, ಅವ್ರು ಚೆನ್ನಾಗಿ ಕಲ್ತ್ರ ಅವ್ರ ಮಕ್ಕಳಿಗೆ ಹೇಳ್ಕೊಡ್ಬೋದು. ಇದೇನು ಅಂತ ಏನು ಕಷ್ಟದ್ದೇನಿಲ್ಲ, ಹೇಳ್ಕೊಡ್ಬೋದು ಮಕ್ಕಳಿಗೆ. ಅಷ್ಟು ಸುಲಭವಾಗಿರ್ತಕ್ಕಂಥದ್ದು ನಾನು ಕಲ್ಸ್ಕೊಟ್ಟಿರೋದು ಅವ್ರ ಮಕ್ಕಳು ಖಂಡಿತ ಹೇಳ್ಕೊಡ್ಬೋದು. ಓಕೆ, ಅಷ್ಟು ವಿಚಾರ. ಮತ್ತೆ ಮಕ್ಕಳ ಆಟದ ವಿಚಾರ ಬರೋಣ. 7-8-12 ಕಾಂಬಿನೇಷನ್ನು ಮತ್ತೆ 3-8 ಕಾಂಬಿನೇಷನ್ನು ಅಥವಾ 7-8 ಅಥವಾ 7-12 ಕಾಂಬಿನೇಷನ್ ಬಂದಾಗ, ಯಾವುದೇ ದಶದಲ್ಲಿ ಬಂದಾಗ ಹಠ ಸ್ವಭಾವ ಜಾಸ್ತಿ ಆಗುತ್ತೆ. ಕೆಲವೊಮ್ಮೆ 6-10 ಜಾಸ್ತಿ ಇದ್ದಾಗ ಹಠದ ಸ್ವಭಾವ ಜಾಸ್ತಿ ಆಗುತ್ತೆ, ಯಾವುದೇ ದಶದಲ್ಲಿ ಬರುತ್ತೆ. ಇದು ಮನೆಗಳ ವಿಚಾರದಲ್ಲಿ. ಈ ಹಠದ ಸ್ವಭಾವ ಹೆಚ್ಚಾಗಿದ್ದಾಗ ಚಿಕ್ಕ ಮಕ್ಕಳಿಗೆ ನಾವು ಹಠ ಅಥವಾ ಬಹಳ ಒಂದು 7th standard, 8th standard ಬಹಳ ಹಠ ಮಾಡ್ತಾನೆ ಅನ್ನೋರಿಗೆ ಒಂದು ಸಣ್ಣ ತಂತ್ರ, ಬಹಳ ಸುಲಭ ಆಗಿರ್ತಕ್ಕಂಥ ತಂತ್ರ. ಯಾವ್ದಾದ್ರು ಒಂದು ಬೇವಿನೆಲೆ ತಗೊಳ್ತಕ್ಕಂಥದ್ದು, ಬೇವಿನೆಲೆ ತಗೊಂಡು ಒಂದು ಕಪ್ಪು ಪೆನ್ನಲ್ಲಿ ಮಗ ಅಥವಾ ಮಗಳ ಹೆಸರು ಬರೀಬೇಕು. ಬರೆದಾದ್ಮೇಲೆ ಒಂದು ಸಣ್ಣ ಬಾಟ್ಲಲ್ಲಿ ಸಾಸಿವೆ ಎಣ್ಣೆ ಹಾಕ್ಬೇಕು. ಸಾಸಿವೆ ಎಣ್ಣೆ ಹಸಿದು, ಇದು ಇದಲ್ಲ, ಬೇಯಿಸಿರೋದಲ್ಲ ಅಥವಾ ಸುಟ್ಟಿರೋದಲ್ಲ, ಹಸಿ ಎಣ್ಣೆ ಹಾಕಿ ಆ ಒಂದು ಬೇವಿನ ಎಲೆ ಬರೆದಿರ್ತಕ್ಕಂಥದ್ದು ಬ್ಲ್ಯಾಕ್ ಪೆನ್ ಅಲ್ಲಿ ಅವ್ರ ಹೆಸರು ಚಿಕ್ಕದಾಗಿ ಬರೆದ್ರೆ ಸಾಕು. ಅದನ್ನ ಸಾಸಿವೆ ಇದೊಳಕ್ಕೆ ಟೈಟ್ ಮಾಡಿ 3 ಸತಿ ಸುತ್ತಬೇಕು ತಲೆನ. 3 ಸತಿ ರೌಂಡ್, ಈ ಕಡೆ ಲೆಫ್ಟ್, ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ 3 ಸತಿ ಹಾಕಿ ಇದನ್ನ ಮಂಗಳವಾರ ದಿವಸ ಅಥವಾ ಶನಿವಾರ ದಿವಸ ಮಾಡಿದ್ರೆ ವಿಶೇಷವಾಗಿ ಲಾಭ ಆಗುತ್ತೆ. ಆಮೇಲೆ ಯಾವ್ದಾದ್ರು ಒಂದು ನಿರ್ಜನ ಪ್ರದೇಶದಲ್ಲಿ ಹೋಗಿ ಅದು ಅಗದು ಬಿಟ್ಟು ಅದನ್ನ ಮುಚ್ಚಾಕ್ಬಿಡ್ಬೇಕು. ಇದನ್ನ 1 ಸತಿ ಮಾಡಿ ನೋಡಿ, ಚೆನ್ನಾಗಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು 2-3 ಸತಿ. ತಂತ್ರಗಳನ್ನ 3-4 ಬಾರಿ ಮಾಡಿದ್ರೆ ಎಫೆಕ್ಟ್ ಜಾಸ್ತಿ ಇರುತ್ತೆ. 1 ಟೈಮ್ಗೆ ರಿಸಲ್ಟ್ ಕೊಡೋದಿಲ್ಲ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಮಂತ್ರ ಆಗಿರ್ಬೋದು ಯಂತ್ರ ಆಗಿರ್ಬೋದು, ರಿಪಿಟೇಷನ್ ಮಾಡಿದಾಗ ಅದ್ರದ್ದು ಪವರ್ ಹೆಚ್ಚಾಗ್ತಾ ಇರುತ್ತೆ. ಇದನ್ನ ಮಾಡಿ ಟ್ರೈ ಮಾಡಿ, ಶುಡುಸಿಗಳು ಕೊಟ್ಟಿರೋದು. ಓಕೆ ಗುರುಜಿ, ಹಾಗೇನೆ ಇವಾಗ ಪಿಜಿಡಿನ ಕೂಡ ಮುಗಿಸಿದೀರಾ ಗುರುಜಿ, ಇವಾಗ ನೆಕ್ಸ್ಟ್ ಸಾಕಷ್ಟು ಜನ ಕೇಳ್ತಾ ಇದಾರೆ ಮತ್ತೆ ಏನ್ ಮಾಡ್ತಾರೆ ಅಂತ, ಅವ್ರಿಗೆ ಏನ್ ಹೇಳ್ತೀರಾ? ಈಗ ಎಕ್ಸಾಮಿನೇಷನ್ ಮಾಡಕ್ಕೆ ಕೆಲವೊಂದು ಇದು ಶಿವಮೊಗ್ಗದಲ್ಲಿ ಮತ್ತೆ ದಾವಣಗೆರೆಯಲ್ಲಿ ಅರೇಂಜ್ ಮಾಡ್ತಾ ಇದೀವಿ. ಯಾರ್ಯಾರು ಪಿಜಿಡಿ ಎಕ್ಸಾಮ್ ಬರೀಬೇಕು ಅವ್ರು ಖಂಡಿತ ಬರೀಬಹುದು. ಮತ್ತೆ 2ನೇ ವಿಚಾರ, 19ನೇ ತಾರೀಕು ಮುಂದಿನ ವಾರ
ಹೈಯರ್ ಕ್ಲಾಸ್ ನಡೀತಾ ಇದೆ. ರಿಜಿಸ್ಟ್ರೇಷನ್ ಇಲ್ಲದೆ ದಯವಿಟ್ಟು ಬರಬೇಡಿ, ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬನ್ನಿ. ಯಾಕಂದ್ರೆ ಬುಕ್ಸ್ ಪ್ರಿಂಟಿಂಗ್ ಹೋಗ್ಬೇಕು. ಎಷ್ಟು ಜನ ಬರ್ತೀರೋ ದಯವಿಟ್ಟು ಹೆಸರು ಕೊಡೋದಂತೂ ಕಡಾಖಂಡಿತವಾಗಿ ಕೊಡಲೇಬೇಕಾಗುತ್ತೆ. ಹೆಸರು ನಿಮ್ದು ರಿಜಿಸ್ಟರ್ ಮಾಡಿ ಹೈಯರ್ ಕ್ಲಾಸ್ ಮತ್ತೆ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ನೆಕ್ಸ್ಟ್ ಅಕ್ಟೋಬರ್ ಆದಮೇಲೆ ಇನ್ ಕೇಸ್ ಮಾಡಿದ್ರೆ ಹೈಯರ್ ಕ್ಲಾಸು, ಬಟ್ ಅದಿಲ್ಲ ಅಂದ್ರೆ ಹೈಯರ್ ಕ್ಲಾಸು. ಮತ್ತೆ ಸ್ನೇಹಿತರು ಇಲ್ಲೇ ಕೂತಿದ್ರು, ಅವರು ಹೈಯರ್ ಕ್ಲಾಸ್ ರಿಜಿಸ್ಟರ್ ಆಗಿದ್ದೀವಿ ಅಂತಾನು ಹೇಳ್ತಾ ಇದ್ರು, ಬನ್ನಿ ದಯವಿಟ್ಟು ಬನ್ನಿ. ಮತ್ತೆ ಇಲ್ಲಿ ಹೈಯರ್ ಕ್ಲಾಸಲ್ಲಿ ನಿಮಗೆ ಷೋಡಶ ವರ್ಗ 16 ಚಾರ್ಟ್ಗಳ ಒಂದು ಜ್ಯೋತಿಷದ ಬಗ್ಗೆ ಮಾತಾಡ್ತೀನಿ, ಜೈಮಿನಿ ಜ್ಯೋತಿಷ ಬಗ್ಗೆ ಹೇಳ್ಕೊಡ್ತೀನಿ, ಅದಾದ ನಂತರ ಪಂಚಪಕ್ಷಿ ಶಾಸ್ತ್ರದ ಬಗ್ಗೆ, ಅದಾದ ನಂತರ ನಿಮಗೆ ವಿಳೆದೆಲೆ ಶಾಸ್ತ್ರ ಹೇಗೆ ವಿಳೆದೆಲೆಯಲ್ಲಿ ನೀವು ಭವಿಷ್ಯನ ನೋಡಿಬೋದು, ಯಾರು ಬಂದಾಗ ಆ ಎಲೆ ತಗೊಂಡು ಇದು ಮಾಡ್ಬೋದು ಅಂತ ಅದೊಂದು. ಮತ್ತೆ ಕವಡೆ ಶಾಸ್ತ್ರ ಹೇಳ್ಕೊಡ್ತೀನಿ. ಕವಡೆ ಶಾಸ್ತ್ರದಲ್ಲಿ ಯಾರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಡೇಟ್ ಆಫ್ ಬರ್ತ್ಗಿಂತ ಹೆಚ್ಚಾಗಿ ಯಾರಿಗೆ ರಾಶಿ ಮತ್ತೆ ನಕ್ಷತ್ರ ಗೊತ್ತಿಲ್ಲ ಅಂಥವ್ರಿಗೆ ಒಂದು ವಿಶೇಷವಾಗಿ ಒಂದು ಟೆಕ್ನಿಕ್ ಇದೆ ಅದರಲ್ಲಿ, ಅದನ್ನು ವಿಶೇಷವಾಗಿ ಅದರಲ್ಲಿ ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ಮುಹೂರ್ತ ಭಾಗ, ಮುಹೂರ್ತ ಯಾವ್ದು ಇಂಪಾರ್ಟೆಂಟ್, ನಾವು ಮದುವೆಗಾಗಲಿ ಮುಂಜಿಗಾಗಲಿ ಯಾರೊಬ್ರು ಮುಹೂರ್ತ ಹಾಕ್ಕೊಟ್ರು ಅದು ಎಷ್ಟು ನಿರ್ಣಯವಾಗಿ ಪರ್ಫೆಕ್ಟ್ ಆಗಿದೆ, ಈಸಿಯಾಗಿ ಕಂಡಿಡತಕ್ಕಂಥ ಒಂದು ಮುಹೂರ್ತ ಭಾಗ. ಮತ್ತೆ ಯಾವ್ಯಾವ ದಿವಸದಲ್ಲಿ ಏನೇನು ಮಾಡಬೇಕು, ಒಂದು ಶಾಪ್ ಓಪನ್ ಮಾಡೋಕ್ಕೆ, ಒಂದು ನಾಮಕರಣ ಮಾಡ್ತಕ್ಕಂಥದ್ದು ಏನೇನಿದೆ ಎಲ್ಲ ವಿಚಾರದನ್ನು ಅದರಲ್ಲಿ ವಿಶೇಷವಾಗಿ ಕೊಡ್ತಾ ಇದ್ದೀನಿ. ಇಷ್ಟನ್ನು 2 ದಿವಸದಲ್ಲಿ ಶನಿವಾರ ಭಾನುವಾರ ಮುಂದಿನ ವಾರ ಕವರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಬನ್ನಿ, ಯಾರು ಇಂಟ್ರೆಸ್ಟ್ ಇದೆ ದಯವಿಟ್ಟು ಬನ್ನಿ. ಆಮೇಲೆ ವಿಶೇಷವಾಗಿ ನ್ಯೂಮರಾಲಜಿ ಕ್ಲಾಸಸ್ ಮಾಡೋಕ್ಕೆ ಮಾತಾಡಿದ್ದೀನಿ, ನ್ಯೂಮರಾಲಜಿ ಕ್ಲಾಸಸ್ ಶಾರ್ಟ್ಲಿ ಮಾಡ್ತಾ ಇದ್ದೀನಿ, ಅದರ ಡೀಟೇಲ್ಸ್ ಹೇಳ್ತೀನಿ. ಇಂಟರ್ನ್ಯಾಷನಲ್ ಲೆವೆಲ್ ನ್ಯೂಮರಾಲಜಿ ಮಾಡ್ತಕ್ಕಂಥದ್ದು ಸಂಖ್ಯಾಶಾಸ್ತ್ರ, ಅಂತಾರಾಷ್ಟ್ರೀಯ ಮಟ್ಟದ ಸಂಖ್ಯಾಶಾಸ್ತ್ರ. ಧನ್ಯವಾದ ಗುರುಜಿ, ನಿಮಗೂ ಕೂಡ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ ನೋಡಿದ್ರಲ್ಲ, ಗುರುಜರು ಎಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ. ಕೈಲಾಶ್ ಯಂತ್ರ, ನವಗ್ರಹ ತಾಯಿತ ಹಾಗೂ ಮಂತ್ರ ಯಂತ್ರ ತಂತ್ರ, ಈ ಅದ್ಭುತವಾದಂತಹ ಪುಸ್ತಕ ಬೇಕು ಅಂತ ಹೇಳಿದ್ರೆ ಆಫೀಸ್ ನಂಬರ್ಸ್ಗೆ ಕರೆ ಮಾಡಿ ಆರ್ಡರ್ ನ ಪ್ಲೇಸ್ ಮಾಡಬಹುದು. ಆಗಸ್ಟ್ 19ಕ್ಕೆ ಹೈಯರ್ ಕ್ಲಾಸಸ್ ಬೆಂಗಳೂರಿನಲ್ಲಿ, ಸೆಪ್ಟೆಂಬರ್ 2-3 ಹುಬ್ಳಿ, ಸೆಪ್ಟೆಂಬರ್ 16ಕ್ಕೆ ಬಳ್ಳಾರಿ, ಅಕ್ಟೋಬರ್ 7 ಮತ್ತೆ ಬೆಂಗಳೂರು ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸೋಣ. ನಕ್ಷತ್ರನಾಡಿ ಡಾಟ್ ದಿನೇಶ್ ಅಂತ ಯೂಟ್ಯೂಬ್ ಹೋಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಕೂಡ ಮಾಡಿ ನಮ್ಮ ಎಲ್ಲಾ ಸಂಚಿಕೆಗಳನ್ನ ನೀವು ನೋಡಬಹುದು, ಮತ್ತೆ ಪುನಃ ಪುನಃ ನೋಡಬಹುದು, ಲೈಕ್ ಅನ್ನ ಕೂಡ ಮಾಡಬಹುದು. ದಿನೇಶ್ ಡಾಟ್ ಆಸ್ಟ್ರಲ್ ಸೈನ್ಸ್ ಅಂತ FB ಅಂದ್ರೆ ಫೇಸ್ಬುಕ್ ಪೇಜ್ ಅಲ್ಲಿ ಗುರುಜರ್ನ ಕೂಡ ಲೈಕ್ ಮಾಡಿ ಎಲ್ಲಾ ವಿವರಗಳನ್ನ ಡೀಟೇಲ್ ಆಗಿ ಗುರುಜರು ಕ್ಲಾಸಸ್ ಡೇಟ್ಸ್ ಆಗಿರ್ಬೋದು, ವೆನ್ಯೂ ಡೀಟೇಲ್ಸ್ ಆಗಿರ್ಬೋದು, ಎಲ್ಲವನ್ನ ಕೂಡ ನೋಡಬಹುದು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ ಸೋಮವಾರ ಭೇಟಿ ಆಗ್ತೀನಿ. ನೋಡ್ತಾ ಇರಿ ಕಸ್ತೂರಿ ವಾಹಿನಿ. ನಮಸ್ಕಾರ.